ಮಾನ್ಯರೇ, ಶ್ರೀ ನಂದಿ ಬಸವೇಶ್ವರನ ಆರಾಧ್ಯ ಭಕ್ತನಾದ ನಾನು ಆತನ ಸೇವೆಯನ್ನು ಈ ಕಿರುಚಿತ್ರದೊಂದಿಗೆ ಸಲ್ಲಿಸುತ್ತಿದ್ದು, ಇದು ಯಾವುದೇ ವೈಯಕ್ತಿಕ ವ್ಯಕ್ತಿಯ ಸಮಾಜಕ್ಕೆ ಸಂಬಂಧಿಸಿರುವುದಿಲ್ಲ, ಕೇವಲ ಭಕ್ತಿಗಾಗಿ ಮಾತ್ರ. ಇದರಿಂದ ಯಾರಿಗಾದರೂ ನೋವಾದರೆ ಕ್ಷಮೆ ಇರಲಿ. ಭಾರತದ ಭೂಪಟದಲ್ಲಿ ಅನೇಕ ದೇವಾಲಯಗಳು, ಭಕ್ತಿಯ ಪುಣ್ಯಕ್ಷೇತ್ರಗಳು ರಾರಾಜಿಸುತ್ತಿವೆ. ಇದರಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಎರೇಬೂದಳ ಗ್ರಾಮ ಪುರಾತನ ಸಾಂಸ್ಕೃತಿಕ ಪರಂಪರೆಯನ್ನು ಮೈಗೂಡಿಸಿಕೊಂಡಿದೆ. ಕಪ್ಪು ಮಣ್ಣಿನ ಫಲವತ್ತಾದ ಭೂಪ್ರದೇಶವನ್ನು ಹೊಂದಿದ ನಾಡು. ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಂಬೈ ಪ್ರಾಂತಕ್ಕೆ ಸೇರಿದ ಭಾಗವಾದ ಈ ಗ್ರಾಮಕ್ಕೆ ಅಂದಿನ ಸಾಂಗ್ಲಿ ದೊರೆ ಪ್ರತಿ ವರ್ಷ ಭೇಟಿ ನೀಡಿ ಗ್ರಾಮದ ಆರಾಧ್ಯ ದೈವ ಶ್ರೀ ನಂದಿ ಬಸವೇಶ್ವರನ ಸೇವೆ ಸಲ್ಲಿಸುತ್ತಿದ್ದರು. 1947 ಪೂರ್ವದಲ್ಲಿ ಶಿರಹಟ್ಟಿ ತಾಲೂಕಿಗೆ ಸೇರಿದ ಗ್ರಾಮವಾಗಿತ್ತು. ನಂತರ ಕುಂದಗೋಳ ತಾಲೂಕಿಗೆ ಸೇರಿದ ದಾಖಲೆಗಳಿವೆ. ಶ್ರೀ ನಂದಿ ಬಸವೇಶ್ವರನ ದೇವಸ್ಥಾನ ಸುಮಾರು 100 ಇತಿಹಾಸ ಹೊಂದಿದ ಪ್ರತೀತಿ ಇದೆ. ಗ್ರಾಮದ ಮಧ್ಯದಲ್ಲಿರುವ ವಿಸ್ತಾರವಾದ ಬಯಲಿನಲ್ಲಿ ಶ್ರೀ ನಂದಿ ಬಸವೇಶ್ವರ, ಈಶ್ವರ, ಮಾರುತಿ ದೇವಾಲಯಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ. ಶ್ರೀ ನಂದಿ ಬಸವೇಶ್ವರನ ಭಕ್ತರು ನಾಡಿನ ಉದ್ದಗಲಕ್ಕೂ ಹರಡಿಕೊಂಡಿದ್ದಾರೆ. ಪ್ರತಿ ಸೋಮವಾರ ಶ್ರೀ ನಂದಿ ಬಸವೇಶ್ವರನ ಆರಾಧನೆ ಸಕಲ ಸದ್ಭಕ್ತರಿಂದ ನಡೆಯುತ್ತದೆ. 3 ನಡೆಯುವ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಶ್ರೀ ನಂದಿ ಬಸವೇಶ್ವರನ ಆರಾಧನೆಗಾಗಿ ನಾಡಿನ ಉದ್ದಗಲಕ್ಕೂ ಆಗಮಿಸುತ್ತಾರೆ. ಎರೆಬೂದಿಹಾಳ ಎಲ್ಲ ಜಾತಿ ಮತ ಪಂಥದಿಂದ ಕೂಡಿದ್ದು, ಪುರಾಣ ಪುಣ್ಯಕತೆ ಧರ್ಮ ಕಾರ್ಯಗಳಲ್ಲಿ ಗ್ರಾಮಸ್ಥರು ಸದಾ ಸಿದ್ಧ. ಪ್ರತಿ ವರ್ಷ ಅನೇಕ ಧರ್ಮ ಜಾಗೃತಿ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಾರೆ. ಬನ್ನಿ, ಶ್ರೀ ನಂದಿ ಬಸವೇಶ್ವರನ ದರ್ಶನ ಪಡೆಯೋಣ.
ಪರಮಾವತಾರ ಶರಣಾಗತ ರಕ್ಷಕ ಚಿದ್ಗದ ಪ್ರಭಾಮಯ ಜಗದಾದಿದೇಶಿಕ ಪುರಾತನವ ದೈವತೆ ಪುಂಗವ ಶಾಂಭವೈ ಪುರ ಶ್ರೇಯ ಜಯ ಸೋಮನಾಥ ಜಯ ದೇವ ಜಯ ಘನಾಯ ವಿರತಂ ಶಿವಾಧವ ಎನ್ನೋ ಬನ್ನಿ ಭಕ್ತರಿಂದ ನಾವು ಇಂದು ಸೋಮವಾರ ಬಸವಣ್ಣನ ದರ್ಶನವನ್ನು ಮಾಡಿಕೊಂಡು ಅವನ ಬಗ್ಗೆ ನಾವು ವಿಚಾರಿಸೋಣ, ಬನ್ನಿ ಹೋಗೋಣ. ಇದು ಒಂದನೆಯದಾಗಿ ಇದು ತೇರಿನ ಗುಡಿ. 1960 ಈ ಹೊಸ ತೇರು ತಯಾರಾಗಿರ್ತಕ್ಕಂಥದ್ದು. ನಿರ್ಮಾಣ ಮಾಡಿದವರು ಶಿಲ್ಪಕಲಾ ಅನುಭವಿಯಾಗಿರ್ತಕ್ಕಂಥ ಕೃಷ್ಣಪ್ಪ ಬಡಿಗೆ ಸಾಕಿನ ಕಜ್ಜಿಗೆ ಇವರು ಮಾಡಿರ್ತಕ್ಕಂಥದ್ದು. ಇದರ ವೈಭವ ಅಂದ್ರೆ ಹೀಗಿದೆ ನೋಡಿ.
ಯಾವ ಈ ತೇರಿನಲ್ಲಿ ನವಗ್ರಹ ಮೂರ್ತಿಗಳು ಹಾಗೂ ಅಷ್ಟದಿಕ್ಪಾಲಕರು, ಗಂಡು ಬೇರುಂಡು ಪಕ್ಷಿ, ಆನೆಯ ಮೇಲೆ ಕೂರ್ತಿರ್ತಕ್ಕಂಥ ಈ ಪಕ್ಷಿ ಆ ಪರಮಾತ್ಮನ ಆಶೀರ್ವಾದದಿಂದ ಬರ್ತಕ್ಕಂಥದ್ದಾಗಿದೆ. ಇಷ್ಟು ಸುಂದರವಾಗಿರ್ತಕ್ಕಂಥ ತೇರು ನೋಡಿದರೆ ನಡೆ. ಇನ್ನು ಹೋಗೋಣ ಮುಂದಕ್ಕೆ. ಯಾವ ಇದು ವೀರಭದ್ರ ದೇವರ ಗುಡಿ. ಮೊದಲು ವೀರಭದ್ರ ದೇವರ ಗುಡಿ ಇಲ್ಲಿ ಇರಲಿಲ್ಲ, ಇತ್ತಿತ್ತಲಾಗಿ ಈ ವೀರಭದ್ರ ಗುಡಿ ತಯಾರಾಗಿದೆ. ಇದು ಬಸವಣ್ಣನ ಎದುರಿಗಿರ್ತಕ್ಕಂಥ ಕಲ್ಲಿನ ಸ್ತಂಭ. ಇದರ ಆದಿ ಹಿರಿಯರು ಎಂದು ಗುಡಿ ತಯಾರಾಯಿತು ಅಂದರೆ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡಿದ್ರ ಬನ್ನಿ ಮುಂದಕ್ಕೆ ಹೋಗೋಣ. ಇದೇ ಬಸವಣ್ಣ ದೇವರ ಗುಡಿ. ಇದು ಪುರಾತನ ಕಾಲವಾಗಿರ್ತಕ್ಕಂಥ ಗುಡಿ. ಇದು ಯಾವ ಸಮಯ ಇಸ್ವಿಯಲ್ಲೇ ಯಾವ ಸಮಯದಲ್ಲೇ ಸ್ಥಾಪಿತವಾಯಿತು ಅಂತಕ್ಕಂಥ ಇಸ್ವಿ ಬಗೆಯದೆ ಯಾವೂ ಲಭ್ಯವಾಗಿಲ್ಲ. ಹಿಂದಿನ ಹಿರಿಯರು ಅದನ್ನು ಬರೆದಿಟ್ಟಿಲ್ಲ. ಅಂದಾಗ ಯಾವ ಈ ಗರ್ಭಗುಡಿ ಇದರ ವಿಸ್ತೀರ್ಣ ಹಾಗೂ ಇದರ ವಿಶಾಲವಾಗಿರ್ತಕ್ಕಂಥ ಕಟ್ಟಡವನ್ನು ನೋಡಿದಾಗ ಅದರಲ್ಲಿ ನಮಗೆ ದೊರಕತಕ್ಕಂಥ ಯಾವ ತೀರ್ಥದ ಕಮಾನು ಒಳಗಿರ್ತಕ್ಕಂಥ ಗರ್ಭಗುಡಿ ಅದಕ್ಕೆ ಹೊಂದಿಸಿರ್ತಕ್ಕಂಥ ಅಟ್ಟಾವೀಸು ಯಾವ ಚಡಿಗಲ್ಲು ಇವನ್ನು ನೋಡಿದಾಗ ನಾವು ಇದು ನಿಜವಾಗಿ ಜಕಣಾಚಾರ್ಯ ಕಾಲದಿಂದ ಇರಬೇಕಂತ ನಾವು ತರ್ಕಿಸಬಹುದು. ಹಿರಿಯರು ಹೇಳಿದ ಹಿಂದಿನಿಂದ ಹೇಳಿದಕ್ಕಂಥ ಒಂದು ವಿಚಾರ ಅದು ಏನು ಅಂದರೆ ಒಂದೇ ಬೇವಿನ ಮರದಲ್ಲೇ ಈ ಗುಡಿ ತಯಾರಾಗಿದೆ. ಅದರ ವಿಚಾರ ಬಹಳ ಚಮತ್ಕಾರವಾಗಿರ್ತಕ್ಕಂಥ ವಿಚಾರ. ಯಾವ ಒಂದು ದಿವಸ ಸೋಮವಾರ ಯಾವ ಬಸವಣ್ಣ ಒಂದು ಬಾಲಕನ ಮೈಯಲ್ಲಿ ಬಂದು ವಿಶೇಷವಾಗಿ ಆಕಾಶವಾಣಿ ರೂಪದಲ್ಲಿ ನುಡಿತಾ ಇದ್ದಾನೆ, ಅಪ್ಪ ಭಕ್ತರಿಲ್ಲ, ಇಲ್ಲಿವರೆಗೆ ನೀವೇನು ಗರ್ಭಗುಡಿ ತಯಾರು ಮಾಡಿದರೆ ಇದರ ಸ್ಥಾಪನೆಗಾಗಿ ಮೊದಲು ನಾವು ಹೇಳಬೇಕು, ನಂತರ ಹೋಗೋಣ. ಯಾವ ಈ ಗುಡಿಗೆ ಬಸವಣ್ಣ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಸಮಯ ಅಂತಂದರೆ ಅದು ಯಾವ ಇಸ್ವಿ ತಾರೀಕು ಅದು ಯಾವುದೂ ಲಭ್ಯವಾಗಿಲ್ಲ. ಅದರ ಬಗ್ಗೆ ಮಾಹಿತಿ ನಿಮಗೆ ಬೇಕಾದರೆ ಯಾವ ಒಕ್ಕಲಿಗರು ದೇವರ ಹೆಸರಿನಿಂದ ಬಿಡ್ತಕ್ಕಂಥ ಒಂದು ಪಟ್ಟದ ಗೂಳಿ, ಇದು ಪ್ರತಿಯೊಬ್ಬ ರೈತರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆ ಪಟ್ಟದ ಗೂಳಿ ದಿನಾಲು ಅಡಿಗೆ ಹೋಗಿ ಮೇದು ಬಂದು ಈ ಕೆರೆಯ ಮಧ್ಯದಲ್ಲಿರ್ತಕ್ಕಂಥ ಗಿಡದೂಡಕ್ಕೆ ಮಲಗ್ತಾ ಇತ್ತು. ಇದು ಪ್ರತಿಯೊಬ್ಬ ರೈತರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾವ ಬಸವಣ್ಣ ಮಲಗು ಕಾಲಕ್ಕೆ ಕಾಲು ಕೆದರಿ ಮಲ್ಕೋತಾ ಇದೆ. ಅದು ಪ್ರತಿನಿತ್ಯ ಈ ರೀತಿಯಾಗಿ ನಾಲ್ಕಾರು ವರ್ಷ ತನಕ ಇದೇ ರೀತಿಯಾಗಿ ಅದೇ ಸ್ಥಾನದಲ್ಲಿ ಮಲಗ್ತಾ ಇತ್ತು. ಯಾವ ಒಂದು ದಿವಸ ಆ ಯಾವ ಪಟ್ಟದ ಗೂಳಿ ಅಡವಿಯಲ್ಲಿ ಮೇದು ಬಂದು ಯಾವ ಕೆರೆ ಒಂಡಿ ದಡದಲ್ಲಿರ್ತಕ್ಕಂಥ ಒಂದು ಬಳಲ ಗಿಡದ ಬುಡಕ್ಕೆ ಮಲಗ್ತಾ ಇತ್ತು. ಅಲ್ಲಿ ನಿತ್ಯದಲ್ಲೇ ಕಾಲಕ್ಕಿದರೆ ಏನು ಮಲಗ್ತಾ ಇತ್ತಲ್ಲ ಅಲ್ಲಿ ಅದು ನಾಲ್ಕಾರು ಜನರು ಕೂರ್ತಾ ಇದ್ದರು. ಹಿರಿಯರು ಕೂತು ಪರೀಕ್ಷೆ ಮಾಡಿದಾಗ ಒಂದು ರೀತಿಯಿಂದ ಒಳ್ಳೆಯ ಮಿರಿ ಮಿರಿ ಮಿತ್ ಶಿಲಾರೂಪದಿಂದ ಅಮೃತ ಶಿಲೆಯ ಒಂದು ಮೂರ್ತಿ ಕಾಣಲಿಕ್ಕೆ ಹತ್ತು. ಅದರಾಗ ಒಬ್ಬರು ಹಿರಿಯರು ನೋಡಿದ್ರು, ಏನೋ ನೋಡ್ರಪ್ಪ ಇಲ್ಲಿ ಏನೋ ಕಾಣಿಸ್ತಾ ಐತಿ, ಬಹಳ ಸುಂದರವಾಗಿದೆ ಅಂತ ತಿಳ್ಕೊಂಡು ಆ ಮಣ್ಣನ್ನು ಸರಿಸಿ ನೋಡಿದಾಗ ಅದು ಬಸವಣ್ಣನ ಮೂರ್ತಿ. ಅದು ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಮೂರ್ತಿ ಅಂತ ತಿಳ್ಕೊಂಡು ಎಲ್ಲ ಹಿರಿಯರು ಆ ಮೂರ್ತಿಯನ್ನು ತೆಗೆದು ಕಡಲಿಟ್ಟು ತೊಳೆದು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಈ ಬಸವಣ್ಣ ಚಿಕ್ಕವನಾಗಿದ್ದರೂ ಕೂಡ ಇವನ ಕೀರ್ತಿ ಮಾತ್ರ ಬಹಳ ದೊಡ್ಡದು. ಆಗ ಎಲ್ಲ ಭಕ್ತರು ಕೂಡಿಕೊಂಡು ಆತನಿಗೆ ಒಂದು ಮಂದಿರ ಕಟ್ಟಿಸಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಆ ಗರ್ಭಗುಡಿಯನ್ನು ತಯಾರು ಮಾಡಿದರು. ಆ ಗರ್ಭಗುಡಿಯನ್ನು ತಯಾರು ಮಾಡಿದ ನಂತರ ಮುಂದೆ ಇರ್ತಕ್ಕಂಥ ಗುಡಿಯ ಬಗ್ಗೆ ವಿಚಾರ ಹೇಳ್ತಾ ಇದ್ದಾನೆ ಬಸವಣ್ಣ. ಅಪ್ಪ ಭಕ್ತರಿಲ್ಲ, ನೀವೇನು ಗರ್ಭಗುಡಿ ತಯಾರು ಮಾಡಿದ್ರಲ್ಲ ಅದು ಯೋಗ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ಮುಂದೆ ತಯಾರಾಗಿರ್ತಕ್ಕಂಥ ಗುಡಿ ಏನೈತಲ್ಲ ಅದು ನಮ್ಮ ಅಪ್ಪಣೆ ಪ್ರಕಾರ ಆಗಬೇಕು ಅಂತ ತಿಳ್ಕೊಂಡು ಅಪ್ಪಣೆ ಮಾಡ್ತಾರೆ ಬಸವಣ್ಣ. ಎಲ್ಲ ಭಕ್ತರು ಸಾಷ್ಟಾಗಿ ಹಾಕಿದರು.
ಸಾತ್ರಾಂಗ ಹಾಕಿ 8 ರೂಪಾಯಿ ನೀವು ಹೇಳ್ದಂಗೆ ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಭಕ್ತರು ಒಪ್ಪಿಕೊಂಡಾಗ ಆಕಾಶವಾಣಿ ರೂಪದಲ್ಲಿ ಹೇಳ್ತಾ ಇದ್ದಾರೆ ಬಸವಣ್ಣ, ನೋಡ್ರಿಪ್ಪ ಯಾವ ಪಶ್ಚಿಮ ಭಾಗದಲ್ಲಿ ಬಳ್ಳಾರದಾಗ ಒಂದು ಗಿಡ ಐತೆ ಬೇವಿನ ಬಳ, ಆ ಗಿಡ ತೊಳ್ಕೊಂಡು ನಮ್ಮ ಮಂದಿರ ತಯಾರಾಗಬೇಕು, ಅದು ಒಂದೇ ಒಂದು ಗಿಡದೊಳಗೆ ನನ್ನ ಮನೆ ತಯಾರಾಗಬೇಕು ಅಪ್ಪಣೆ ಮಾಡ್ತಾರೆ ಬಸವಣ್ಣ. ಆಗ ಭಕ್ತರೆಲ್ಲರೂ ಒಪ್ಪಿಕೊಂಡ್ರು, ಆಗಲ್ರಿಪ್ಪ ಅದೇ ರೀತಿಯಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಮರುದಿವಸ ಎಲ್ಲ ಭಕ್ತರು ಸದ್ದಾಗಿ ತಮ್ಮ ಆಯುಸ್ ಪಾಣಿಯಾಗಿ ಗಣ್ಯ ಬಂಡಿಯನ್ನು ತಯಾರು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಗಿಡ ಶೋಧ ಮಾಡಲಿಕ್ಕೆ. ಎಷ್ಟು ಶೋಧ ಮಾಡಿದ್ರು ಆ ಗಿಡ ಕಾಣಿಸಲಿಲ್ಲ. ಆಗ ಚಿಂತಾಕ್ರಾಂತರಾಗಿ ವಾಪಸ್ ಬಂದರು ಭಕ್ತರು, ಬಂದು ಅಪ್ಪಣೆ ಕೇಳ್ತಾರೆ, ಬಸವೇಶ ನೀವು ಹೇಳಿರ್ತಕ್ಕಂಥ ಮರ ನಮಗೆ ಸಿಕ್ಕಲಿಲ್ಲ ಅಂತ ತಿಳ್ಕೊಂಡ್ರು. ಇಲ್ಲಪ್ಪ ಇಂಥ ಸ್ಥಾನದೊಳಗೈತಿ ತರ್ಸದ ಹತ್ರ ತಾಯಿ ಸರ್ವ ಅಂತ ಐತಿ ಅಲ್ಲಿ ಐತಿ ಗಿಡ ಹೋಗ್ರಿ ಅಂತಂದಾಗ ಹೋಗ್ತಾ ಇದ್ದಾರೆ ಭಕ್ತರು. ಎಲ್ಲ ಬಂಡೆ ಕಟ್ಕೊಂಡು ಎಲ್ಲ ಆಯುಧ ಪಾಣಿ ಆಗಿ ಹೋಗಿ ಆ ಗಿಡ ನೋಡಿ ಬಹಳ ಆನಂದ ಆಯ್ತು ಇವರಿಗೆ. ಅದ್ಭುತವಾಗಿರ್ತಕ್ಕಂಥ ಗಿಡ ಅದನ್ನು ನೋಡಿ ಎಲ್ಲರೂ ಎಲ್ಲ ಆಯುಧಗಳನ್ನು ತಳಗಿಳಿಸಿ ಸ್ವಲ್ಪ ಪಲಹಾರ ಮಾಡಿ ಆ ಗಿಡ ಕಡಿಬೇಕು ಅಂತ ತಿಳ್ಕೊಂಡು ಕಚ್ಚ ಹಾಕ್ತಾರೆ ಗಿಡಕ್ಕೆ. ಏನಾಗ್ತೈತಿ ಒಂದು ವಿಚಿತ್ರವಾದ ಸಂಗತಿ ಆಯಿತು. ಏನಾಯಿತು ಆ ಗಿಡದಿಂದ ಚಿಲ್ ಅಂತ ತಿಳ್ಕೊಂಡು ರಕ್ತ ಸಿಂಪಡಿ ಆಗಿಬಿಡ್ತು. ಅದು ಎಷ್ಟು ಮಂದಿಗೆ ಆ ರಕ್ತ ಬಡಿತಾ ಇದೆಯೋ ಅಷ್ಟು ಮಂದಿ ಮೂರ್ಛಿತರಾಗಿ ನೆಲಕ್ಕೆ ಬಿದ್ದು ಬಿಟ್ಟರು. ಎಲ್ಲರಿಗೂ ಚಿಂತೆ ಆಯಿತು, ಅಪ್ಪ ಭಗವಂತ ಏನಿದೆ ವಿಚಿತ್ರ ಅಂತ ತಿಳ್ಕೊಂಡು ಚಿಂತಾಕ್ರಾಂತನಾಗಿ ಉಳಿದಿರ್ತಕ್ಕಂಥ ಯಾರು ಮಂದಿ ಬಂದು ಆ ಬಸವಣ್ಣನಿಗೆ ಬೇಕು ಸಾಷ್ಟಾಂಗ ಹಾಕ್ತಾರೆ. ಅಪ್ಪ ಬಸವೇಶ ಈ ರೀತಿ ಆಯಿತು ಅಂತ ಅಂದ್ಕೊಳ್ಳಿ, ಆಗಲಪ್ಪ ಏನೂ ಚಿಂತೆ ಮಾಡಬೇಡ್ರಿ ನಾನೇ ಬರ್ತೇನೆ ಅಂತ ತಿಳ್ಕೊಂಡು ಪಲ್ಲಕ್ಕಿ ನಂದಿಕೋರು ತಗೊಂಡು ವಾದ್ಯ ವೈಭವದೊಳನೆ ಹೋಗ್ತಾ ಇದ್ದಾರೆ ಮಲ್ನಾಡಕ್ಕೆ. ಪ್ರತಿ ಊರವರು ಎಲ್ಲರೂ ಪೂಜಾ ವಗೈರೆ ಮಾಡಿ ಬೀಳ್ಕೊಡ್ತಾ ಇದ್ರು. 10 ಹಳ್ಳಿಗಳನ್ನು ದಾಟಿ ಹೋಗಿ ಆ ಗಿಡದಲ್ಲಿ ವಸತಿ ಮಾಡಬೇಕಂತಕ್ಕಂಥ ಸಮಯಕ್ಕೆ ಏನಾಗ್ತಾ ಐತೆ ಚಮತ್ಕಾರ ಅಂದ್ರೆ ನೋಡ್ತಾ ಇದ್ದಾಳೆ. ಅದಕ್ಕೆ 7 ಮಕ್ಕಳು ತಾಯಿ ಅಂತಾರೆ. ಆ ಗಿಡದಲ್ಲಿ ಇರ್ತಕ್ಕಂಥ ಚೌಡೇಶ್ವರಿ ನೋಡಿದ್ಲು ಬಸವಣ್ಣ ಬರ್ತಕ್ಕಂಥ ವಿಚಾರ ನೋಡಿ ಆ ಗಿಡದಿಂದ ತಾನೇ ಇಳಿದು ಬರ್ತಾರೆ. ತಾನೇ ಇಳಿದು ಬಂದು ಸಾಷ್ಟಾಂಗ ಹಾಕಿದ್ಲು ಬಸವಣ್ಣಗೆ, ಅಪ್ಪ ಅಣ್ಣ ಇದು ಗಿಡ ನನಗೆ ಆಶ್ರಯ ಆಗಿತ್ತು, ಈ ಗಿಡ ಹೋದ್ರೆ ನನ್ನ ಪರಿ ಏನು ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾಳ ಚೌಡೇಶ್ವರಿ. ಆಗ ಅಪ್ಪಣೆ ಕೊಡ್ತಾನೆ ಬಸವಣ್ಣ, ತಂಗಮ್ಮ ನೀ ಏನು ಚಿಂತೆ ಮಾಡಬೇಡ, ನಿನಗೆ ಸ್ಥಾನನ ನನ್ನ ಗುಡಿಯಲ್ಲೇ ಕಲ್ಪಿಸಿಕೊಡ್ತೇನೆ. ಅದು ಯಾವ ಪ್ರಕಾರ ಅಂದರೆ ಯಾರು ನನ್ನ ಗುಡಿಗೆ ಭಕ್ತರು ಬರ್ತಾರೋ ಮೊದಲು ನಿನಗೆ ನಮಸ್ಕಾರ ಮಾಡಿ ಎರಡನೇ ನಮಸ್ಕಾರ ನನಗೆ ಮಾಡಲಿ, ಆದರೆ ನಿನ್ನ ಆಹಾರ ಕೂಡ ಕೊಡ್ತಾ ಇದ್ದೇನೆ ನಾನು, ನಿನ್ನ ವೈಭವದಿಂದ ಪೂಜಾ ವಗೈರೆ ಮಾಡಿ ಯಾವ ಕಡಿಮೆ ಕಾಲದ ದಿವಸ ನಿನಗೆ ಆಹಾರ ಕೊಡ್ತೀನಿ ಅಂತ ತಿಳ್ಕೊಂಡು ವಾಕ್ಯ ಆಗ್ತೈತೆ ಬಸವಣ್ಣದ್ದು. ಅವಾಗ ಒಪ್ಪಿಕೊಂಡ್ರು ಯಾರು ಚೌಡೇಶ್ವರಿ. ಆಗೆಲ್ಲನೂ ಆ ಗಿಡ ಕರೆದು ಯಾವ ಬಂಡೆಯಲ್ಲಿ ಹೇರಿಕೊಂಡು ಎಲ್ಲ ಭಕ್ತಾದಿಗಳು ವಾದ್ಯ ವೈಭವದಿಂದ ಕೂಡಿಕೊಂಡು ಎರೆ ಉದಾಹರಣೆ ಬಂದರು. ತಮಗೆ ಬೇಕಾಗ್ತಕ್ಕಂಥ ಸೈಜಿನ ಪ್ರಕಾರ ಯಾವ ಆಯವನ್ನು ಹಾಕಿಕೊಂಡು ಎಲ್ಲ ದುರಿತ ಕಲಾವಿದರಿಂದ ಶಿಲ್ಪ ಕಲಾವಿದಗಳನ್ನು ಕರೆದುಕೊಂಡು ಬಂದು ವಿಸ್ತಾರವಾಗಿರ್ತಕ್ಕಂಥ ಗುಡಿ ತಯಾರು ಮಾಡಿದರು ಮುಂದಿನ 6 ಅಂಕಣ ಗುಡಿಯನ್ನು. ಅದರದು ಇಸ್ವಿ ಅಥವಾ ತಾರೀಕು ಅವರು ಕೂಡ ಬಂದಿಟ್ಟಿಲ್ಲ. ಏನಾದರೂ ನೋಡಿದ್ರು ಎಲ್ಲ ಪರೀಕ್ಷೆ ಮಾಡಿದ್ವಿ, ಹಿಂದಿನ ಹಿರಿಯರು ಕೇಳಿದರೂ ಅವರು ಕೂಡ ಇಲ್ಲ. ಎಲ್ಲಿವಾದರೂ ಆ ತಾರೀಕು ಇಸ್ವಿ ಲಭ್ಯವಾಗಲಿಲ್ಲ. ಆಗಲಿ ದುರ್ದೈವ ಅಂತ ತಿಳ್ಕೊಂಡು ಅಲ್ಲಿಂದ ನಾವು ಮುಂದೆ ಪ್ರಯಾಣ ಮಾಡಿವಿ. ಯಾವ ಗುಡಿಯನ್ನು ನೋಡಿ ಮುಂದಿನ 6 ಅಂಕಣ ಏನೈತಲ್ಲ ಒಂದೇ ಬೇವಿನ ಮರದಲ್ಲಿ ಗುಡಿಯಾಗಿದೆ. ಅದು ಪದ್ಯರೂಪವಾಗಿ ಕೂಡ ಆ ಭಜನಾ ಸಂಘದವರಲ್ಲಿ ನಿಮ್ಮನ್ನು ಕೇಳಿಸ್ತಾ ಇದ್ದೆ. ಒಂದು ಬೇವಿನ ಮರದೊಳಗೆ ಮಂದಿ ಆಗಿರ್ತಕ್ಕಂಥದ್ದು ಏನಂತಲ್ಲ ಅದು ಒಂದು ಪದ್ಯರೂಪ ಆಯಿತು. ಇನ್ನು ಮುಂದೇನಿದೆ ಯಾವ ಗುಡಿ ಕೆರೆವಂಡಿ ಹತ್ತಿದ ಕೂಡಲೇ ಕೆರೆಯಲ್ಲೇ ಕಲ್ಮೇಶ್ವರ ಯಾವ ಗ್ರಾಮವನ್ನು ಉದ್ಧಾರ ಮಾಡತಕ್ಕಂಥ ಕಲ್ಮೇಶ್ವರ ಅಂತ ತಿಳ್ಕೊಂಡು ಪ್ರತೀತಿ ಆತನದು ನಡಾ ಕೆರೆಯೊಳಗೆ ವಾಸ ಮಾಡಾನ ಕಲ್ಮೇಶ್ವರ ಎಂದು ಆಗ ಹೇಳ್ತಾನೆ ಬಸವಣ್ಣ ಪೂಜಾರಿಗಳಿಗೆ ಮತ್ತು ಭಕ್ತಾದಿಗಳಿಗೆ. ನೋಡ್ರಪ್ಪ ಇಲ್ಲಿವರೆಗೂ ನನ್ನ ಗುಡಿ ತಯಾರು ಮಾಡಿದಿರಿ ಎಲ್ಲ ಆಯಿತು, ಆದರೆ ಇನ್ನೊಂದು ವಿಚಾರ ನಾ ಹೇಳ್ತಾ ಇದ್ದೇನೆ. ಏನಿರಪ್ಪ ಯಾವ ನನ್ನ ಸ್ನಾನ ಪೂಜೆ
ಇದು ನನ್ನ ಕೆರೆಯಿಂದ ಬರ್ತಕ್ಕಂಥ ನೀರಿನಿಂದ ನನ್ನ ಸ್ನಾನ ಆಗಬೇಕು, ಎರಡನೇ ನೀರು ತಂದು ನನಗೆ ಸ್ನಾನ ಮಾಡೋದಾಗದು ಅಂತ ತಿಳ್ಕೊಂಡು ಅಪ್ಪಣೆ ಮಾಡ್ತ. ಅದೇ ಪ್ರಕಾರ ಯಾವ ಇವತ್ತು ನಾವು ನೋಡಿದಾಗ ಹಿಂದಿನ ಹಿರಿಯರ ಕಾಲಕ್ಕಿಂತ ನಾವು ಕೇಳ್ಕೊತಾ ಬಂದೀವಿ, 10 ವರ್ಷ ಬರಗಾಲ ಬಿದ್ದರೂ ಕೂಡ ಆ ಕೆರೆಯಲ್ಲೇ ಗುಂಡಿ ತೆಗೆದು ನೀರು ಬರ್ತಾ ಇದ್ದಾವೆ, 4 ಕೊಡಪ. ಈ ರೀತಿಯಾಗಿರ್ತಕ್ಕಂಥ ಬಸವಣ್ಣನ ವಾಣಿಯನ್ನು ನೋಡಿ ಬಹಳ ಸಂತೋಷ ಆಯಿತು. ಎಲ್ಲ ಭಕ್ತಾದಿಗಳು ಬಂದು ಆತನಿಗೆ ನಮಸ್ಕಾರ ಮಾಡಿ ಮುಂದೆ ಏನು ಮಾಡ್ತಾರೆ, ಒಂದು ಜಾತ್ರೆ ಮಾಡಬೇಕು ಅಂತ ತಿಳ್ಕೊಂಡು ಕಮಿಟಿ ಮಾಡ್ತಾರೆ. ಆ ಕಮಿಟಿಯೊಳಗೆ ಠರ ಪಾಸ್ ಆಗ್ತಾ ಐತಿ. ಆ ಬಸವಣ್ಣ ನಮಗೆ ದೊರಕಿದಂಥ ವಾರ ತಿಥಿ ಯಾವುದು ಅಂತಂದ್ರೆ ಸೋಮವಾರ. ಇದನ್ನೇ ನೀವು ಮುಂದೆ ಯಾವ ಕಾರ್ಯ ಮಾಡಿದ್ರೂ ಈ ಸೋಮವಾರ ನಿರ್ದಿಷ್ಟವಾಗಿ ನೀವು ಇಟ್ಟುಕೊಂಡಂತ ಅಪ್ಪಣೆ ಆಗಿತ್ತಲ್ಲ, ಅದೇ ಪ್ರಕಾರ ಇವತ್ತು ಎರೇ ಬೂಜಾಳ ಬಸವಣ್ಣನ ತೇರು ಆಗಬೇಕಾದ್ರೆ ಚೈತ್ರ ಶುದ್ಧ ಪೌರ್ಣಿಮಾ ದವನದ ಹುಣ್ಣಿಮೆ ದಿವಸ ಭಕ್ತರು ತೇರು ಮಾಡ್ತಾ ಇದ್ದಾರೆ. ಚೈತ್ರ ಶುದ್ಧ ಪೌರ್ಣಿಮಾ ಸೋಮವಾರ ಠರ ಆಯಿತು. ಆ ನಂತರದಲ್ಲೇ ಒಬ್ಬರು ಯಾರೋ ಒಬ್ಬರು ಸಾಹಿತ್ಯಕಾರರು ಅದಕ್ಕೊಂದು ಲಾವಣಿ ಮಾಡ್ಯಾರ. ಕರಿಮುಖ ಕರ ಮುಗಿದು ಸರಸ್ವತಿಗೆ ಶರಣಂದು ಹರರ ಶಿಪಾರ್ವತಿಗೆ ಶಿರಬಾಗಿ ಸಣ್ಮುಖರು ಒರವ ಬೇಡಿಕೊಂಡು ಧರೆಯೊಳಗೆ ಇರುವಂಥ ಎರಿಯ ಬೂದಿ ಹಾಳ ದೊರೆಯ ಬಸವಣ್ಣನಿಗೆ ಸರಿತವನು ಹೇಳುವನು ಅರಿತಷ್ಟು ಹೇಳುವನು ಆದಿಮೂರ್ತಿ. ಈತ ಶಿಲ್ಪಕಲ ಏನು ಮೂರ್ತಿ ಹೊಡಿತಾರಲ್ಲ ಅವರು ಸುತ್ತಿಗೆ ಪೆಟ್ಟಿಗೆ ಸಿಕ್ಕವಲ್ಲ ಉದ್ಭವ ಮೂರ್ತಿ ಆದಿಮೂರ್ತಿ ಈತ ಬೂಜಾಳ ಬಸವಣ್ಣ. ಪಾದವನ್ನು ವ್ಯಾತಾಳಿ ಕಾಯ್ದುಕೊಂಡಿರಲಿಕ್ಕೆ ಶೋಧಿಸಿ ನೋಡಿದ ಈ ಮಲೆನಾಡ ಸ್ಥಳದೊಳಗೆ ಬೆಳೆದಿತ್ತು ಬರು ದೊಡ್ಡ ಬೇವಿನ ಮರದೊಳಗೆ ಮನಿ ಮಾಡಿ ವ್ಯಾತಾಳಿ ಪಾತಾಳಗ್ರದಲ್ಲಿ ಭೂತ ಎಂದಿರಿಸುವನು ಖ್ಯಾತಿಯಾದಿತ್ತು ಜಗಕ್ಕೆ ಭಕ್ತಿಯೋಳು ಇವತ್ತು ಮುತ್ತ ಮೂರ್ತಿ ಕಾಣೆ ಪಟ್ಟಾಣ ಪುಣ್ಯ ಬೆಳ್ಳಟ್ಟಿ ಬಾದಾವಿ ಶೀರಟ್ಟಿ ಸವನೂರು ರೊಟ್ಟಿಗಾಡು ಮಚ್ಚಿಗಿ ರಾಣ ಬೆನ್ನೂರು ಕೊಪ್ಪ ಕೋಣನ ತಂಬಿಗೆ ಹಂಪಿ ರಾಣ ಜಕ್ಕರಿ ಕಳಸ ಉಡುಪಿ ಸುಬ್ರಹ್ಮಣ್ಯ ತಲಸ ತಾವರಿಗೇರಿ ನಡುಗುಂದಿ ನೀರಲಗಿ ಕೊಡಗನೂರು ಹುಬ್ಬಳ್ಳಿ ಒಡವಿವಸ್ತೂರು ಕವಚಗೇರಿ ನಾರಾಯಣಪೇಟೆ ಗುಡಗೇರಿ ಗುತ್ತಲ ಗೊದನೂರು ಮತ್ತ ಬೆಣ್ಣೆ ಹಳ್ಳದೊತ್ತಿಯಲ್ಲಿ ಇರುವಂಥ ನೆಟ್ಟಿಬನಕನಹಳ್ಳಿ ಇಷ್ಟು ಹಳ್ಳಿಯಲ್ಲೇ ಆತನ ಭಕ್ತಾದಿಗಳೇ ಇದ್ದಾರೆ. ಇದು ಒಂದೇ ಇಷ್ಟ ಅಲ್ಲ, 4 ಜಿಲ್ಲೆಗಳಿಗೆ ಪ್ರಸಿದ್ಧ ಆಗಿದ್ದಾನೆ ಉದ್ಭವ ಮೂರ್ತಿ ಆಗಿರ್ತಕ್ಕಂಥ ಬಸವಣ್ಣ. ಇದು ಸಾಮಾನ್ಯ ವ್ಯಕ್ತಿ ಅಲ್ಲ. ಆ ನಂತರ ಅವನ ಲೀಲೆಗಳು ಕೂಡ ಅನೇಕವಾಗಿದ್ದವು. ಒಂದು ಸಮಯ ಹೀಗಾಯಿತು, ಯಾವ ರಥೋತ್ಸವವನ್ನು ಮಾಡಬೇಕು ಅಂತೇನು ಠರಾಯಿಸಿದ್ದಲ್ಲ, ಆ ರಥೋತ್ಸವಕ್ಕೆ ಎಲ್ಲ ಶೃಂಗಾರ ಮಾಡಬೇಕು ಅಂತ ತಿಳ್ಕೊಂಡು ನೆಲೆಗಳನ್ನು ಕಟ್ಟುತ್ತಾರೆ ಬಡಿಗಾರು. ನೆಲೆಗಳನ್ನು ಕಟ್ಟಿ 5 ನೆಲೆಗಳ ಮೇಲೆ ಪುಟ್ಟಿರ್ತಕ್ಕಂಥ ಸಮಯದಲ್ಲಿ ಯಾವ ಬಡಿಗೆಯಾಗಿರ್ತಕ್ಕಂಥ ರಾಜಯ್ಯಪ್ಪ ಬಡಿಗೆಯರ್ ಈತ ಬುಟ್ಟಿ ಇಡ್ತಾ ಇದ್ರು. ಕೇರಿನಾಗ ಬುಟ್ಟಿ ಇಡಬೇಕು, ಆ ನಂತರ ಕಳಸ ಇಡಬೇಕು. ಆ ಸಮಯದಲ್ಲಿ ಏನಾಗ್ತಾ ಐತೆ, ಕಾಲು ತಪ್ಪಿ ತೊಳಗೆ ಬಿದ್ದು ಬಿಟ್ಟ, ಜೀವ ಹೋಯ್ತು. ಮನೆಯಿಂದ ಲಬ್ಬಿ ಹೊಡ್ಕೊಂತ ಬಂದರು, ನನ್ನ ಮಗ ಸತ್ತ ಅಂತ ತಿಳ್ಕೊಂಡು ಬಂದರು. ಆಗ ಎಲ್ಲ ಜನ ಕೂಡಿತು, ಭಕ್ತರೆಲ್ಲರೂ ನೋಡಿದರು, ಒಂದು ಸಣ್ಣ ಜಾತ್ರೆ ಅಂತ ನಡೆದು ಬಿಡ್ತು, ದುಃಖ ನಡೀತು ಎಲ್ಲರಿಗೂ. ಆಗ ಏನಾಗ್ತೈತೆ, ಒಬ್ಬರು ಯಜಮಾನರು ಬಂದರು, ಅಪ್ಪ ಏನು ಚಿಂತೆ ಮಾಡಬೇಡ ನೀವು, ಒಳಗೆ ಹೋಗಿ ತೀರ್ಥ ಆಧಾರ ತೋಡ್ಬಾರ ಅಂತ ತಿಳ್ಕೊಂಡು ಒಳಗೆ ಹೋಗಿ ಆ ತೀರ್ಥ ಆಧಾರ ತಂದು ಅವನು ಬಾಯಲ್ಲಿ ಹಾಕಿದಾಗ ಆ ಸತ್ತಿರ್ತಕ್ಕಂಥ ಮಗು ರಾಜಪ್ಪ ಎದ್ದುಕೊಂಡಿರ್ತಾರೆ. ಜಯ ಮಂಗಲಂ ಜಯ ನಮ ಪಾರ್ವತೇ ಪತೇ ಶಿವ ಹರ ಮಹಾದೇವ. ಇದು 1ನೇ ಪವಾಡ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿರೋಲ ವೀಚಿ ಬಲ್ಲರಿ ವಿರಾಜಮಾನ ಮೂರ್ಧನಿ ಧಗಧಗಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ
ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸ್ಫುರ ದಿಗಂತ ಸಂತತಿ ಪ್ರಮೋದ ಮಾನ ಮಾನಸೇ. ಜಗದಲ್ಲಿ ಎಲ್ಲೋ ಇರುವವರೆಲ್ಲ ಬರುವರು ಬೆರೆಯಲು, ಬಳಗವ ಸೇರಿ ಸಮಯವ ಮೀರಿ ಕೈಗಳ ಮರೆಯಲು. ಮನೆಯಲ್ಲಿ ಆಹಾ ಸಿಹಿ ಸಿಹಿಯಾದ ಥರ ಥರ ಅಡುಗೆಯು, ಹಿರಿಯರು ಕೂಡಿ ಕಿರಿಯರಿಗೆಲ್ಲ ವಿಧ ವಿಧ ಉಡುಗೆಯು. ಊರೂರು ಸುತ್ತಿ ಬಂದ್ರು ಹುಟ್ಟೂರ ಮರೆಯೋದಿಲ್ಲ, ಈ ಮಣ್ಣ ಮೇಲೆ ನಮ್ಮ ಬಾಳ ಋಣವಿದೆ. ಬಲು ಮಜವಿದೆ ಬಲು ಮಜವಿದೆ, ನಾವು ಒಬ್ಬಟ್ಟು ತಂಬಿಟ್ಟು ಹಬ್ಬಕ್ಕೆ ಒಂದಾದೆವು. ಪದವನ್ನು ಕಟ್ಟಿ ಹಾಡೋ
ಗುರುವೇ ಸಕ್ರಿಯ, ಆಗರವೇ ಸುಜ್ಞಾನ, ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು, ರಾಗದಿಂಬೇಗ ಕೃಪೆಯಾಗು. ಈ ನಮ್ಮ ಎರೆಬೂದಿಹಾಳ ಗ್ರಾಮಕ್ಕೆ ಹಲವಾರು ಶ್ರೀಗಳು ಬಂದು ಹೋಗಿದ್ದ ಉದಾಹರಣೆಗಳು ಬಾಳಿವೆ. ಸಂತ ಸಿಸನಾಳಿ ಸರಿಪ ಶಿವಯೋಗಿಗಳು ಕೂಡ ಈ ನಮ್ಮೂರಿಗೆ ಬಂದು ಹೋಗಿದ್ದಾರೆ. ಅವರೆಲ್ಲ ನಡೆದಾಡತಕ್ಕಂಥ ಈ ನೆಲ ಪಾನವಾಗಿದೆ. ಇನ್ನೊಂದೇನಪ್ಪ ವಿಶೇಷವೆಂದರೆ ಎರೆಬೂದಿಹಾಳ ಗ್ರಾಮದಲ್ಲಿ ಸಕಲ ಸದ್ಭಕ್ತರು ಕೂಡ ಇವತ್ತು ಹಿರಿಯರಿಂದ ಹಿಡ್ಕೊಂಡು ಯುವಕರವರೆಗೂ ಕೂಡ ಈ ಒಂದು ಎರೆಬೂದಿಹಾಳ ಗ್ರಾಮದೊಳಗೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇದ್ದರೂ ಕೂಡ ಸರ್ವಧರ್ಮ ಸಮನ್ವಯ ಅನ್ನೋ ರೀತಿ ಒಳಗೆ ಈ ಒಂದು ಎರೆಬೂದಿಹಾಳ ಗ್ರಾಮದೊಳಗೆ ಜಾತಿ ಮತ ಪಂಥವನ್ನು ಎಣಿಸಲಾರದೆ ಒಂದು ಧರ್ಮ ಕಾರ್ಯವಾಗಲಿ, ಒಂದು ಜಾತ್ರೆಯ ಮಹೋತ್ಸವ ಕಾರ್ಯಕ್ರಮವಾಗಲಿ, ಎಲ್ಲರೂ ಕೂಡ ಶ್ರಮವಹಿಸಿ ಈ ಒಂದು ಗ್ರಾಮಕ್ಕೆ ಯಶಸ್ಸನ್ನು ತಂದುಕೊಡ್ತಾ ಇದ್ದಾರೆ. ಇಲ್ಲಿ ಎರೆಬೂದಿಹಾಳದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೀತಪ್ಪ ಅಂತೇಳಂದ್ರೆ ಹಿಂದೂ ಮತ್ತು ಮುಸ್ಲಿಮ್ಸ್ ಒಂದೇ ತರಹದ ಎರಡು ಮುಖಗಳಿದ್ದಾಗೆ, ಆದ ಕಾರಣ ನಾವು ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಇರುವುದಿಲ್ಲ. ಇಲ್ಲಿ ಏನೇ ಕಾರ್ಯಕ್ರಮ ನಡೀತೇವಪ್ಪ ಅಂತೇಳಂದ್ರೂ ಅದರೊಳಗೆ ನಾವು ಪಾಲ್ಗೊಳ್ತೀವಿ, ಅವರು ಪಾಲ್ಗೊಳ್ತಾರೆ. ಇಲ್ಲಿ ಧರ್ಮದ ಬಗ್ಗೆ ಅದು ಬೇರೆ ಇದು ಬೇರೆ ಅನ್ನುವಂಥ ನಿಟ್ಟಿನಲ್ಲಿ ಬರೋದಿಲ್ಲ, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಲ್ಲಿ ಪಾಲ್ಗೊಳ್ಳುತ್ತೇವೆ. ಅದು ವಿಶೇಷವಾಗಿ ನಮ್ಮ ಎರೆಬೂದಿಹಾಳ ಗ್ರಾಮದಲ್ಲಿ ಬಸವೇಶ್ವರ ಜಾತ್ರೆ ಭಾರಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಆ ಆಚರಣೆಯನ್ನು ನಾವು ಜಾತಿ ಭೇದ ಭಾವ ಇಲ್ಲದೆ ನಾವು ಎಲ್ಲ ಒಟ್ಟಾಗಿ ನಾವು ಆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇವೆ. ನಾನು 1951 ಇಸ್ವಿಯಿಂದ ಈ ದೇವಸ್ಥಾನ ಕಮಿಟಿ ಸದಸ್ಯನಾಗಿ 72 ಇಸ್ವಿ ಮಠ ಕೆಲಸ ಮಾಡಿದ್ವಿ. ಅದರ ಕಾಲಕ್ಕೆ ಅನುಸರಿಸಿ ನಾವು ಅದು ಹೆಂಗೆ ನಡೀತಿತ್ತು ಆ ಅನುಸರಿಸಿ ಜಾತ್ರಾ ಮಹೋತ್ಸವ ಮಾಡ್ಕೊತ ಬಂದೀವಿ. ಈಗ ಅವಾಗ ಬರ್ತಾ ಬರ್ತಾ ಇತ್ತಿತ್ತಾಗಿ ಒಂದು 10-15 ವರ್ಷದಾಗ ಅಗ್ರಿ ಉತ್ತರ ಸ್ಥಿತಿಗೆ ಮುಟ್ಟೈತಿ. ಎರೆಬೂದಿಹಾಳದ ಬಸವಣ್ಣನ ಬಗ್ಗೆ ಸಾಕಷ್ಟು ಈಗ ನಮ್ಮ ಮಡಿವಾಳ ಅಜ್ಜಾರು ಎಲ್ಲದರ ಬಗ್ಗೆ ಹೇಳಿದರು. ಇನ್ನು ನಾನು ಇಲ್ಲಿಯ ಜನರ ಒಂದು ಸಹೃದಯತೆ, ವಿಶಾಲತೆ ಬಗ್ಗೆ, ಧರ್ಮ ಸಹಿಷ್ಣುತೆ ಬಗ್ಗೆ, ಪ್ರೀತಿ ವಾತ್ಸಲ್ಯದ ಬಗ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 1966 ಇಸ್ವಿನಲ್ಲಿ ನಮ್ಮ ಹಿರಿಯರು ಇಲ್ಲಿಗೆ ಆಗಮಿಸಿದರು. ಅದಾದಮೇಲೆ ನಾವು ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇ. ನಾವು ಬೆಳೀತಾ ಬೆಳೀತಾ ಕಂಡುಕೊಂಡಿದ್ದೇನಪ್ಪ ಅಂತಂತಂದರೆ ಆ ಬಸವೇಶ್ವರನ ಒಂದು ಜಾಗೃತ ದೇವರಂತ ನನಗೆ ಸಂಪೂರ್ಣ ನಂಬಿಕೆ ಆ ಬಸವಣ್ಣನ ಮೇಲೆ. ಆಮೇಲೆ ಇಲ್ಲಿ ಒಬ್ಬೊಬ್ಬ ಮನೆಯವರು ಕೂಡ, ಒಂದೊಂದು ಮನೆಯವರು ಕೂಡ, ಎಲ್ಲರೂ ಎಲ್ಲ ಊರಿನವರು ಕೂಡ ಒಂದೇ ಕುಟುಂಬದವ್ರ ಥರ ನಾವು ಇಲ್ಲಿವರೆಗೆ, ಅಲ್ಲಿಂದ ಇಲ್ಲಿವರೆಗೆ 66 ನಾನು ಕಂಡುಕೊಂಡಂಥ ಸತ್ಯ, 66 2017 ಇಲ್ಲಿವರೆಗೆ ನಾನು ಕಂಡುಕೊಂಡಿದ್ದು ಎಲ್ಲರೂ ಒಂದೇ ಕುಟುಂಬದವ್ರ ಥರ ನಾವು ಇಲ್ಲಿ ವಾಸವಾಗಿದ್ದೇವೆ. ಅಷ್ಟು ಅನ್ಯೋನ್ಯ ಮತ್ತು ಪ್ರೀತಿ. ಈ ಅನ್ಯೋನ್ಯತೆ ಪ್ರೀತಿ ಇದು ಯಾರಲ್ಲಿ ಸಿಗಲಿಕ್ಕೆ ಸಾಧ್ಯ ಅಂತಂದರೆ ಆ ಬಸವೇಶ್ವರನ ಭಕ್ತರಿಂದ ಮಾತ್ರ ಈ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ದೊರಕೋದಕ್ಕೆ ಸಾಧ್ಯ ಅಂತ ನಾನು ತುಂಬ ಹೃದಯದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇ ಪವಾಡ ಬಸವಣ್ಣ ಕ್ಷಾಮ ಬಾಧೆಯನ್ನು ನಿವಾರಣೆ ಮಾಡಿ ಊರಿಗೆ ಬಂದಿರತಕ್ಕಂಥ ಕ್ಷಾಮ ಬಾಧೆಯನ್ನು ಪರಿಹಾರ ಮಾಡಿರ್ತಕ್ಕಂಥ ಪವಾಡ ಅದು. 10 ಬರಗಾಲ ಬಿತ್ತು ಎರೆಬೂದಿಹಾಳಕ್ಕೆ, ಕುಡಿಯೋದಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ, ಅನ್ನ ಆಹಾರವಿಲ್ಲ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಯಾವ ಕ್ಷಾಮ ಬಾಧ ಬಂದಾಗ ಹೇಳ್ತಾ ಇದ್ದಾನೆ ಪರಮಾತ್ಮ ಬಸವಣ್ಣ, ಅಪ್ಪ ನೀವೇನು ಚಿಂತೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಭಕ್ತಾದಿಗಳು ತೆಗೆದು ಬಾಯಿ ಮುಚ್ಚಿದಾಗ ಮುಂಜಾನೆ ಹೋಗಿ ನೋಡ್ತಾರೆ 10 ನೀರಿದ್ದು. ಇದು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು. ಕೆರೆಯೊಳಗೆ ಎಷ್ಟೋ ಬಾವಿಯ ತೆಗ್ಗುಗಳನ್ನು ಕೂಡ ನೀವು ನೋಡಬಹುದು. ಈಗ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಲೀಲೆಗಳನ್ನು ಮಾಡಿದ ಯಾರು ಬಸವಣ್ಣ. ಇದು ಎರಡನೇ ಪವಾಡ. ಇನ್ನು ಮೂರನೇ ಪವಾಡ ಯಾವ ಬಸವಣ್ಣನ ಸೋಮವಾರ ದಿವಸ ಪಾಲ್ಕಿ ಸೇವಾ ಆಗ್ತಾ ಐತೆ. ಆ ಪಾಲ್ಕಿ ಸೇವಾ ಆದ ಕಾಲಕ್ಕೆ ಧನ್ವಂತರಿ ರೂಪದಿಂದ ಎಷ್ಟೋ ಮಂದಿನ ಉದ್ಧಾರ ಮಾಡಿದ್ದಾರೆ. ಧನ್ವಂತರಿ ಅಂದರೆ ಯಾರು? ರೋಗ ಬಾಧೆಯನ್ನು ನಿವಾರಣೆ ಮಾಡ್ತಕ್ಕಂಥವನೇ ಧನ್ವಂತರಿ. ಆ ರೂಪದಲ್ಲಿಯೂ ಕೂಡ ಬಸವಣ್ಣ ಜನರಿಗೆ ಭಕ್ತೋದ್ಧಾರ ಮಾಡಿದ್ದಾರೆ. ಜ್ಯೋತಿಷ್ಯ ಕೂಡ
ಎಷ್ಟೋ ಪವಿತ್ರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾನೆ ನೋಡ್ರಿ. ಈಗ ಎಲ್ಲಿಗಾದರೂ ಊರಿಗೆ ಹೋಗಬೇಕಾದ್ರೆ ಆ ಬಸವಣ್ಣನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಅವನ ತೀರ್ಥ ಆಧಾರ ಹತ್ತಿರ ಕಟ್ಟಿಕೊಂಡು ಹೋದ್ರೆ ನಿಮ್ಗೆ ಕೆಲಸ ಆಗ್ತಾ ಇತ್ತು. ಮತ್ತು ಏನಪ್ಪ ಅಂದರೆ ಜನರಿಗೆ ಬಂದಿರತಕ್ಕಂಥ ರೋಗ ರುಚಿ ಅವು ಕೂಡ ಸೋಮವಾರ ದಿವಸ ಏನು ಪಾಲ್ಕಿ ಸೇವೆ ಆಗ್ತಾ ಇದ್ದಲ್ಲ ಆ ಪಾಲ್ಕಿ ಬುಡಕ ಮಲಗಿ ಆ ಮ್ಯಾಗ ಹಾದು ಹೋದ ಅಂತಂದರೆ ಆತ ಗುಣಮುಖವಾಗಿರ್ತದೆ. ಇದನ್ನು ಪ್ರತ್ಯಕ್ಷ ಇವತ್ತಿಗೂ ನೋಡ್ತಾ ಇದ್ದಾರೆ. ಒಬ್ಬ ಭಕ್ತ ತನ್ನ ನ್ಯಾಯ ಇತ್ತು ದೇವ ನ್ಯಾಯಾಲಯದಲ್ಲಿ 15-16 ವರ್ಷ ನ್ಯಾಯ ನಡೆದಿತ್ತು. 24 ಎಕರೆದ ನ್ಯಾಯ. ಅವತ್ತಿನ ದಿವಸ ಯಾವ ಸದ್ಭಕ್ತನಾಗಿರ್ತಕ್ಕಂಥ ಮನುಷ್ಯ ನಮಗೆ ಭೇಟಿಯಾದ, ಅವರ ಹೆಸರು ಬಸಪ್ಪ ಅನ್ನೋದಷ್ಟೇ ಗೊತ್ತಾಯ್ತು, ಬಾಕಿದೇನು ಗೊತ್ತಿಲ್ಲ. ಅದ ನಾಳೆ ನಮ್ಮದು ಅರ್ಗ್ಯುಮೆಂಟ್ ಆಯ್ತು, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೇನೆ. ಏನು ಮಾಡಲಿ, 24 ವರ್ಷ ಆಯಿತು ನನ್ನ ನ್ಯಾಯ ಅಂತ ತಿಳ್ಕೊಂಡು ನಮ್ಮಂದು ಇದಂತ ಹೇಳಿಕೊಂಡ. ಒಂದು ವಿಷಯ ಅವ್ರಿಗೆ ಹೇಳಿದ್ವಿ, ಅದು ಆ ಬಸವಣ್ಣನ ಒಂದು ಲೀಲಾ ಅಂತ ಅನ್ಬೇಕು. ಅವ ನುಡಿಸಿದ್ವು ಆಣೆ, ನಾ ನುಡಿದದ್ದಲ್ಲ. ಅಪ್ಪ ನೀ ಏನು ಮಾಡಬೇಡ, ನಾಳೆ ನೀ ಹೋಗೋ ಕಾಲಕ್ಕೆ ಬಸವಣ್ಣಿಗೆ ಬೇಡಿಕೊಂಡು ಅವನ ಆಧಾರ ಹತ್ತಿರ ಕಚ್ಕೊಂಡು ಹೋಗಪ್ಪ ಅಂತ ತಿಳ್ಕೊಂಡು ಅಂದೆ. ಮರ್ದಿಸುವಂದು ಅವನಂತ ನ್ಯಾಯ ಆಯಿತು, ಬಂದು ನಮಸ್ಕಾರ ಮಾಡಿದ. ಇಂಥ ಎಷ್ಟೋ ಲೀಲೆಗಳನ್ನು ಕೂಡ ಬಸವಣ್ಣ ಮಾಡಿದ. ಬಂದಾಯರೆ ಬೂದಿ ಹಾಲ
ಗ್ರಾಮದ ಆರಾಧ್ಯ ದೇವನಾದ ಬಸವೇಶ್ವರನ ಪಾದಾರ್ವಂದಗಳೇ ಪಡಮಟ್ಟು. ಇದು ಒಂದು ಜಾತ್ರಾ ಮಹೋತ್ಸವ, ವಿಶೇಷವಾಗಿ ನಮ್ಮ ಗ್ರಾಮದವರಾದ ಮಲ್ಲಿಕೇರವರು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಯಾಕೆಂದರೆ ಇಲ್ಲಿವರೆಗೆ ಆದರೂ ನಮ್ಮ ಆರಾಧ್ಯ ದೇವ ಆದ ಬಸವೇಶ್ವರನ ಜಾತ್ರಾ ಮಹೋತ್ಸವ ಮತ್ತು ಆದ ಒಂದು ಗುಡಿಯ ಸ್ಥಾಪನೆ ಯಾವ ರೀತಿ ಆಯ್ತು ಅನ್ನೋ ಬಗ್ಗೆ ಚರಿತ್ರೆಯ ಬಗ್ಗೆ ಅವರು ಒಂದು ಚಿಂತನೆ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸಂಶಿ ಗ್ರಾಮದಲ್ಲಿ ಒಬ್ಬ ಮಹಿಳೆ ಎಮ್ಮೆಯನ್ನು ಕಳ್ಕೊಂಡಾಗ ಆ ಮಹಿಳೆ ಬಂದು ನಮ್ಮ ಬಸವಣ್ಣ ದೇವರನ್ನ ಕೇಳ್ಕೊಂಡ್ಲಂತೆ, ನನ್ನ ಎಮ್ಮೆ ನನಗೆ ಸಿಕ್ಕರೆ ನಿನ್ನ ಹಾಲಿನ ಅಭಿಷೇಕ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಬೇಡ್ಕೊಂಡು ಹೋದಾಗ ಆ ಬಸವಣ್ಣ 2 ದಿನ ಲೇಟ್ ಮಾಡಿದ್ಲಂತೆ ಬಂದು ಅಭಿಷೇಕ ಮಾಡೋದ್ರ ಬಗ್ಗೆ. ಆವಾಗ ಬಸವಣ್ಣನ ಮುಖ ಸಂಶಿ ಕಡೆ ಸ್ವಲ್ಪ ವಾಲಿದೆ. ಆ ಹೆಣ್ಮಗಳು ಬಂದು ಅಭಿಷೇಕ ಮಾಡೋದ್ರ ಬಗ್ಗೆ ಇದು ಮಾಡಿದಾಗ ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಆ ಬಸವಣ್ಣ ಆ ಕಡೆ ಸಂಶಯ ಕಡೆ ಸ್ವಲ್ಪ ಮುಖ ಹೊಳಿಸಿದ್ದನ್ನು ಹಿಂದೆ ಹಿರಿಯರು ನಮ್ಗೆ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಎರೆಬುಜಾಳ ಗ್ರಾಮ ಹೆಂಗೆ ಇಲ್ಲಿ ಉತ್ಪತ್ತಿ ಆಯ್ತು ಸೃಷ್ಟಿ ಆಯ್ತು ಅನ್ನೋಕೆ ನನ್ನ ಅನಿಸಿಕೆ ಮತ್ತು ಗುರು ಹಿರಿಯರ ಮಾಹಿತಿ ಪ್ರಕಾರ ಇದು ಒಂದಾನೊಂದು ಕಾಲದೊಳಗೆ ಇದು ದಂಡಕಾರಣ್ಯದ ಪ್ರದೇಶ. ಇಲ್ಲೇ ಪಂಚಪಾಂಡವರು ಇಲ್ಲಿ ಹಾದು ಹೋದಂಥ ದಾರಿ ಇದು. ಇಲ್ಲಿವರೆಗೆ ಅಂದರೆ ಕೋಳಿವಾಡ ಗ್ರಾಮದ ಗ್ರಾಮ ದೇವತೆಯಾದಂಥ ದಾಮೋಹನಗುಡಿ ಬನ್ನಿಗಿಡಕ್ಕೆ ಆಯುಧಗಳನ್ನಿಟ್ಟು ಪೂಜೆ ಮಾಡಿ ಮುಂದೆ ಅವರು ವಿಜಯದಶಮಿ ಆಚರಣೆ ಮಾಡೋಕ್ಕೆ ಯುದ್ಧಕ್ಕೆ ಹೋದರು. ಆವಾಗ ಈ ಪವಿತ್ರ ಸ್ಥಾನ ಮಹಾತ್ಮರ ಆದಂಥ ದಾರಿ ಈ ಬಸವೇಶ್ವರ ದೇವಸ್ಥಾನ ಉರ್ಜಾವಸ್ತಿಗೆ ಈ ಲೆವೆಲ್ಗೆ ಬರೋಕ್ಕೆ ಕಾರಣೀಭೂತರಾದಂಥ ಈ ಗ್ರಾಮದ ಮಹಾನ್ ವ್ಯಕ್ತಿಗಳಾದಂಥ ಮಹಾದೇವರಾವ್ ಕುಲಕರ್ಣಿ 300 ಕೂರಿಗೆ ಜಮೀನ್ದಾರರು ಅವರು ಒಂದೇ ಭಕ್ತರು. ಅವರಿಂದ ಕೆಲವೊಂದು ಶಿಷ್ಯ ಮಂಡಳಿ ಕೂಡಿಕೊಂಡು ಈ ದೇವಸ್ಥಾನ ಇಲ್ಲಿವರೆಗೂ ಉರ್ಜಾವಸ್ತಿಗೆ ತರಕ್ಕೆ ಕಾರಣೀಭೂತರಾದಂಥ ಕುಲಕರ್ಣಿಯವರ ಮನೆತನ ಮೊದಲಿಗೆ. ನಂತರ ಅದಕ್ಕೆ ಸಮೂಹ ಬೆಳ್ಕೊಂತ ಈ ಗ್ರಾಮ ಇವತ್ತು ಸಾಧಾರಣ 1500 ಮನೆಗಳ ಹೊಂದಿದಂಥ ಗ್ರಾಮ ಆಗಿದೆ. ಇವತ್ತು ದೇಶಾದ್ಯಂತ ನಮ್ಮ ನಮ್ಮ ಜಿಲ್ಲಾದಾದ್ಯಂತ ಈ ಜಾತ್ರೆಯ ವೈಭವ ಮತ್ತು ಕೆಲವೊಂದು ಭಕ್ತರು ಬಂದಂಥವ್ರು ಇಲ್ಲರಿ ನಾವು ಹಿಂಗೆ ಹೋಸಲ ಜಾತ್ರೆ ಬಂದಾಗ ಬೇಡ್ಕೊಂಡಿದ್ವಿ ಬಸವೇಶ್ವರ ಅದನ್ನು ನಮಗೆ ನೆರವೇರಿಸಿಕೊಟ್ಟನ ಅನ್ನುವಂಥ ಮಾತು ನಾವು ಜಾತ್ರೆ ಒಳಗೆ ಕೇಳಿಸ್ಕೊಂಡಿದ್ದು ಸತ್ಯ ಸಂಗತಿ. 4ನೇ ಪವಾಡ ಯಾವ ಬಸವಣ್ಣನ ಪ್ರಭಾವ ಬೆಳೀತು. ಸುತ್ತ ಹಳ್ಳಿಯೆಲ್ಲ ಜನರು ಬಂದು ಪ್ರತಿ ಅಮಾವಾಸ್ಯೆಗೊಮ್ಮೆ
ಒಂದು ಚಿಕ್ಕದಾಗಿರ್ತಕ್ಕಂಥ ಜಾತ್ರೆ ನಡೀತೈತೋ ಅನ್ನೋ ರೂಪದಲ್ಲೇ ಅವನ ಲೀಲಾ ನಡೆದು ಹೋಗಿಬಿಟ್ಟು. ಅದರಲ್ಲಿ ಯಾವ ಬಸವಣ್ಣನಿಗೆ ಬಿಟ್ಟಿರ್ತಕ್ಕಂಥ ಒಂದು ಪಟ್ಟದ ಗೂಳಿ ಅದು ಹೆಸರೂರಿಗೆ ಹೋಗಿ ದೇಹ ಬಿಟ್ಟು ನಾಲ್ಕಾರು ವರ್ಷದ ನಂತರ ಈಗೂ ಕೂಡ ನೀವು ಅಲ್ಲಿ ಹೋಗಿ ನೋಡ್ಬೋದು. ಹೆಸರೂರೊಳಗೆ ಎರೆ ಮೂಜಾಳ ಬಸವಣ್ಣನ ಗುಡಿ ಅಂತ ತಿಳ್ಕೊಂಡು ಅಲ್ಲಿ ಪರಿಸ್ಥಿತಿ ಆಗೈತೆ. ಆಗ ಅವರು ಬಂದು ಆ ದೇವಸ್ಥಾನ ಪ್ರತಿಷ್ಠಾ ಸಮಯದಲ್ಲಿ ನಮ್ಮ ನಂದಿಕೋರು ಪಾಲಿಕೆ ಕರ್ಕೊಂಡು ಹೋಗ್ತಾರೆ. ವಾಪಸ್ ಬರ್ತಕ್ಕಂಥ ಸಮಯದಲ್ಲಿ ಏನಾಯ್ತು ಚಮತ್ಕಾರ ಅಂದ್ರೆ ಆ ನಂದಿಕೋರು ಕಟ್ಟಿರ್ತಕ್ಕಂಥ ಒಂದು ವ್ಯಾಸನ ತೋಳು ನೋಡಿದರು. ಬ್ರಾಹ್ಮಣರು ಯಾವ ಊರಾಗದಾರೆ ಆ ಊರಾಗ ಆ ವ್ಯಾಸನ ತೋಳು ಕಟ್ಟಿ ನೆರೆಸ್ಕೊಳ್ಳೋದಲ್ಲ. ಅದು ಎಷ್ಟೋ ಆಯ್ತು. ಆ ನಂತರ ಕೋರ್ಟಿಗೆ ಬಿತ್ತು ನ್ಯಾಯ, ಕೋರ್ಟಿಗೆ ಬಿತ್ತು. ಅದು ನಮ್ಮ ವೀರಶೈವ ಧರ್ಮದ ಸಂಕೇತ ಅಂತ ತಿಳ್ಕೊಂಡು ಪ್ರಸಿದ್ಧ ಆಯ್ತು. ಇವತ್ತು ಎಲ್ಲಿ ಆದರೂ ಕೂಡ ಆ ವ್ಯಾಸನ ತೋಳು ಕಟ್ಟಿ ಮೆರೆಸಬಹುದು. ಒಂದನೇದು ವ್ಯಾಸನ ತೋಳು ಕಟ್ಟಿ ಮೆರೆಸಿದ್ದಂದ್ರೆ ಎರೆ ಬೂಜಾಳ, ಎರೆ ಬೂಜಾಳ. ಆಗ ಏನಾಯ್ತು ಚಮತ್ಕಾರ, ಆ ವ್ಯಾಸನ ತೋಳು ಬಿತ್ತರಿ ಅಂತ ತಿಳ್ಕೊಂಡು ಹೇಳಿದರು. ಯಾರು? ಬ್ರಾಹ್ಮಣರ ಸಮಾಜದವರು. ಹತ್ತಾರು ಮಂದಿ ಓಡಿ ಬಂದು ಬಿಟ್ಟರು. ಪಾಲ್ಕಿ ನಂದಿಕಲ್ಲು ಹೊತ್ಕೊಂಡು ಹೋಗಿರ್ತಕ್ಕಂಥ ನಾಲ್ಕಾರು ಜನರು ನಮ್ಮನ್ನು ಬಡಿತಾರೆ ಅಂತ ತಿಳ್ಕೊಂಡು ಬಿಟ್ಕೊಟ್ಟು ಓಡಿ ಹೋಗಿಬಿಟ್ರು. ಏನು ಬಿಟ್ಕೊಟ್ಟು ಆದರು? ಪಾಲ್ಕಿ ನಂದಿಕಲ್ಲು ಬಿಟ್ಟು ಹೋಗಿಬಿಟ್ರು. ಏನು ರಾಜಕೋಲಿನ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಪಾಲ್ಕಿ ಮತ್ತು ತಾನಾಗಿಯೇ ನಿಂತಿರ್ತಕ್ಕಂಥ ನಂದಿಕೋಲು ಅದನ್ನು ನೋಡಿ ಬಹಳ ಆಘಾತ ಆಗಿಬಿಟ್ಟು. ಪುಲಗಿರಿ, ಲಕ್ಷ್ಮಸಿರ್ಗ ಪುಲಗಿರಿ ಅನ್ನತಕ್ಕಂಥ ಹೆಸರು ಬಂದು ಮೊದಲು ಪೂರ್ವದಲ್ಲಿ ಪುಲಗಿರಿ ಅದು, ಈಗ ಲಕ್ಷ್ಮೀಪುರ ಆಗಿತ್ತು. ಆಗ ಎಲ್ಲರೂ ನೋಡಿ ಆಘಾತ ಆಗಿ ಬಂದು ಸಾಷ್ಟಾಂಗ ಹಾಕಿದರು. ಸಾಷ್ಟಾಂಗ ಹಾಕಿ ನಮ್ದು ತಪ್ಪಾದಂಥ ತಗೊಂಡು ಕ್ಷಮಾ ಬೇಡಿ, ಎಲ್ಲ ಬಾಜೆ ಭಜಂತ್ರಿ ಹಣ್ಣು ಕಾಯಿ ಮಾಡಿ ಕ್ಷಮಾ ಬೇಡಿಕೊಂಡು ಬೀಳ್ಕೊಟ್ರು. ಅವತ್ತಿನಿಂದ ಇಡೀ ಲಕ್ಷ್ಮೀ ಜನ ಎರೆ ಬೂಜಾಳ ಬಸವಣ್ಣ ಅಂದರೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ಪವಾಡ ಪುರುಷ ಅನ್ನತಕ್ಕಂಥದ್ದು ಹೆಸರುವಾಸಿಯಾಗಿತ್ತು. ಯಾವ ಕುಂದಗೋಳದ ಸದ್ಭಕ್ತರಾಗಿರ್ತಕ್ಕಂಥ ಒಬ್ಬ ತಾಯಿ ಸೋಮವಾರಕ್ಕೊಮ್ಮೆ ಬಸವಣ್ಣನ ದರ್ಶನ ತೊಗೊಂಡು ಹೋಗ್ತಾ ಇದ್ರು. ನಿಜವಾಗಿ ಪತ್ರದ ಧರ್ಮ ಶಿರೋಮಣಿಯಾಗಿರ್ತ ಭಕ್ತಿವಂತಿಯಾಗಿರ್ತಕ್ಕಂಥ ತಾಯಿ ಒಂದು ಸಮಯ ಅಮಾಸಿಗೆ ಬರ್ತಾ ಇದ್ದಾರೆ. ಬಂದು ದರ್ಶನ ಪೂರ್ತಿ ಆಯಿತು, ಹಣ್ಣು ಕಾಯಿ ಮಾಡಿದರು. ಆ ನಂತರ ವಾಪಸ್ಸು ಊರಿಗೆ ಹೋಗಬೇಕು ಅಂತಕ್ಕಂಥ ಸಮಯದಲ್ಲಿ ಏನಾಯಿತು, ಸೂರ್ಯ ಅಸ್ತನಾದ. ಒಬ್ಬರೇ ಹೆಣ್ಮಕ್ಕಳು, ವಯಸ್ಸಿನಿಂದ ಚಿಕ್ಕವಳಾಗಿರ್ತಕ್ಕಂಥದ್ದು ಕಂಡು ಭಯ ಆಯ್ತು. ಇಲ್ಲ, ನಾನು ಒಬ್ಬಳೇ ಹೆಂಗೆ ಹೋಗಲಿ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾಳೆ ಆ ತಾಯಿ ಅಕ್ಷಿಯಲ್ಲಿ ನಿಂತುಕೊಂಡು. ಆಗ ಲೀಲಾಮೂರ್ತಿ ಆಗಿರ್ತಕ್ಕಂಥ ಬಸವಣ್ಣ ಒಂದು ವೃದ್ಧ ವೇಷ ಅಂದರೆ ಮುದುಕರ ವೇಷ ಧಾರಣ ಮಾಡಿಕೊಂಡು ಕೈಯಾಗಿ ಒಂದು ಕಂದೀರು ತೊಗೊಂಡು ಹೋಗ್ಯಾನ. ಅಮ್ಮ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಅಪ್ಪ ನಾನು ಸಂಸಿ ಕುಂದಗೋಳಕ್ಕೆ ಹೋಗಬೇಕು, ಬರಲಮ್ಮ ನಾನು ಬರ್ತೀನಂತ ತಿಳ್ಕೊಂಡು ಆ ನಿಜವಾದ ಭಕ್ತ ಶಿರೋಮಣಿಯಾಗಿರ್ತಕ್ಕಂಥ ತಾಯಿ ಕರ್ಕೊಂಡು ಹೋಗ್ಯಾರ ಬಸವಣ್ಣ. ಯಾವ ರೀತಿ ಹೋದರು? ಮುಂದೆ ಹೋಗ್ತಾ ಇದ್ದ, 10 ಫೂಟು ಮುಂದೆ ಹೋಗ್ತಾ ಇದ್ದ ಬಸವಣ್ಣ. ಅಲ್ಲ, ನಮ್ಮನ್ನು ಕಳಿಸಲಿಕ್ಕೆ ಬಂದಾನ, ಎಷ್ಟು ಒಳ್ಳೆಯ ಮುದುಕ ಅಂತ ತಿಳು ಅವನು ನೋಡಿ ಬೆಟ್ಟ ಆಗ್ಬೇಕಂತ ತಿಳ್ಕೊಂಡು ದೌಡು ಹೋದರೆ ಅವನಿಗಿಂತಲೂ ಒಂದು 10 ಫೂಟು ಮುಂದೆ ಹೋಗ್ತಾ ಇದ್ದ. ಅವನ ಮುಖ ತೋರಿಸಿಲ್ಲ. ಅಗಾಧ ಆಯ್ತು. ಸಂಸಿ ಬಂತು. ಸಂಸಿ ಬಂದು ಕೂಡಲೇ ಏನೋ ಆತ ಯಜಮಾನನನ್ನ ಇಲ್ಲಿ ಬಂದ ತಂದು ಕಳಿಸ್ಯಾನ. ಅವ್ರಿಗೆ ಏನಾದರೂ ಸಹಾಯ ಮಾಡ್ಬೇಕಂತ ತಿಳ್ಕೊಂಡು ಒಂದು 10 ರೂಪಾಯಿ ತೆಗೆದು ಹಳ್ಳಿ ನೋಡ್ತಾಳೆ. ಆ ಮುದುಕಿದ್ದಿದ್ದಿಲ್ಲ. ಅವ ಯಾರು? ನಿಜವಾದ ಬಸವಣ್ಣ. ಖಾತ್ರಿ ಆಯಿತು ತಾಯಿಗೆ. ಹೋಗಿ ನಿತ್ಯದಲ್ಲೇ ಆತನ ಆರಾಧನೆ ಸ್ತೋತ್ರ ಮಾಡ್ತಾ 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 ಏನಾಯಿತು, ಆ ತಾಯಿ ಅವಳ ದೇಹದಲ್ಲಿ ಆತನ ಪ್ರವೇಶ ಆಗ್ತಿತ್ತು. ಏನು ಹೇಳ್ತಾಳೆ? ಅದು ಎರೆ ಮೂಜಾಳ ಬಸವಣ್ಣನ ವಾಕ್ಯ ಅಂತ ತಿಳ್ಕೊಂಡು ಅಲ್ಲಿ ಪ್ರಸಿದ್ಧ ಆಯಿತು. ಇವತ್ತು ಕಲ್ಯಾಣಪುರ ಮಠ ಅಂತ ತಿಳ್ಕೊಂಡು ಅಲ್ಲಿ ತಯಾರಾಗಿತ್ತು ಕುಂದಗೋಳದಾಗ. ನಂದೀಶಾ
ಎರೆಬುದಿ ಹಾಳದ ಬಸವ ನಿನ್ನಲಲಿಯೇ ಬಲು ಚೆನ್ನ ನಿನ್ನಲಲಿಯೇ ಬಲು ಚೆನ್ನ ನಂದೀಶ ಎರೆಬುದಿ ಹಾಳದ ಬಸವ ನಿನ್ನಲಲಿಯೇ ಬಲು ಚೆನ್ನ ಬಸವೇಶ್ವರನಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವೇಶ್ವರನ ಈ ಪವಾಡ ಸದೃಶವಾದಂಥ ಒಂದು ಮಹಿಮೆಯನ್ನು ಈ ದಿನದಲ್ಲಿ ನಮ್ಮ ಗ್ರಾಮದ ಹಿರಿಯರು ಪ್ರಸ್ತುತಪಡಿಸಿದ್ದಾರೆ. ಬಸವೇಶ್ವರನ ಒಂದು ಕೈಂಕರ್ಯ, ಸೇವಾ ಕೈಂಕರ್ಯ, ಪ್ರತಿದಿನ ಅವನಿಗೆ ಎರಡು ಹೊತ್ತು ಬೆಳಗಿನ ಜಾವದಲ್ಲಿ ಹಾಗೂ ಸಂಜೆ ಸಮಯದಲ್ಲಿ ಪೂಜೆ ನಡೀತಾ ಇದೆ. ಆ ಪೂಜೆಗೆ ಗ್ರಾಮದ ದೇವಸ್ಥಾನದ ಪಕ್ಕದಲ್ಲೇ ನಿರ್ಮಾಣವಾಗಿರುವಂಥ ಮಹಾನ್ ಕೆರೆ, ದೊಡ್ಡದಾದಂಥ ಕೆರೆ, 54 ಎಕರೆಯಷ್ಟು ವಿಸ್ತಾರವಾದಂಥ ಆ ಕೆರೆಯ ನೀರನ್ನೇ ಇಂದಿಗೂ ಬಸವೇಶ್ವರನಿಗೆ ಸ್ನಾನಕ್ಕೆ ಬಳಸ್ತಾ ಇದ್ದಾರೆ. ಆ ಬಸವಣ್ಣನ ಪೂಜೆಗೆ ಅವನ ಸ್ನಾನಕ್ಕೆ ಬಿಸಿನೀರೇ ಪ್ರತಿದಿನ ಎರಡು ಹೊತ್ತು. ಇನ್ನು ಆ ದೇವಸ್ಥಾನದ ನಿರ್ಮಾಣದಲ್ಲಿ ಆ ಮುಂದೆ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಎರಡು ಕಲ್ಲಿನ ಕಂಬಗಳು ನಮ್ಮ ಲಕ್ಷ್ಮೇಶ್ವರದ ಗಡ್ಡದೇವರ ಮಠದ ವೇದ ಮೂರ್ತಿಗಳ ಮಠದಲ್ಲಿರುವಂಥ ಕಂಬಗಳು ಅವು ಹಾಗೆ ಬಿದ್ದಾಗ ಗ್ರಾಮದ ಸಕಲ ಸದ್ಭಕ್ತರು ಹೋಗಿ ಬುದ್ಧಿ ಈ ಕಂಬಗಳನ್ನು ನಮ್ಮ ಬಸವೇಶ್ವರನ ದೇವಸ್ಥಾನಕ್ಕೆ ನಿರ್ಮಾಣ ಮಾಡ್ತಾ ಇದ್ದೀವಿ, ಮುಂಭಾಗದಲ್ಲಿ ಇವುಗಳ ಜೋಡಣೆಗೆ
ಒಂದು ಹೊಂದಿಕೆ ಆಗತಿ ಕೊಡಬೇಕು ಅಂತ ಕೇಳಿದಾಗ ಆಗಿನ ಗುರುಗಳು ಹಾಗೂ ಅಲ್ಲಿರುವಂತಹ ಭಕ್ತರು ಇಂಥ ಕಂಬಗಳನ್ನು ನೀವು ಯಾವುದೇ ಮಾರ್ಗ ವ್ಯವಸ್ಥೆ ಇಲ್ಲ ಸಾರಿಗೆ ವ್ಯವಸ್ಥೆ ಇಲ್ಲ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತೀರಿ ಅಂತ ಅವರಿಗೆ ಕೇಳಿದಾಗ ಬುದ್ಧಿ ಅದೆಲ್ಲ ತಮ್ಮ ಆಶೀರ್ವಾದ ಹಾಗೂ ಆ ಬಸವೇಶ್ವರನ ಅನುಗ್ರಹ ಅಂತ ಭಕ್ತರು ಊರಿಗೆ ಬಂದು ರಥಗಳನ್ನು ತೆಗೆದುಕೊಂಡು ಹೋಗಿ ಬಂಡಿಗಾಲಿಯ ಚಕಡಿಗಳನ್ನು ತೆಗೆದುಕೊಂಡು ಹೋಗಿ ಅದರ ಜೊತೆಗೆ ನಂದೀಶ್ವರನ ಪಾಲಕಿ ಹಾಗೂ ನಂದಿಕೂಲಗಳನ್ನು ತೆಗೆದುಕೊಂಡು ಹೋಗಿ ಅವರ ಪೂಜೆ ಮಾಡಿ ಆ ಕಂಬಗಳನ್ನು ರಥದ ಮೇಲೆ ಹೇರಿಕೊಂಡು ಬಂದು ಈ ದೇವಸ್ಥಾನದಲ್ಲಿ ನಿಂತಾಗ ಆ ಮಠದ ಜನರಿಗೂ ಹಾಗೂ ಲಕ್ಷ್ಮೀಶ್ವರದ ಜನರಿಗೂ ಅಗಾಧವಾದಂಥ ಒಂದು ಬಸವಣ್ಣನ ಶಕ್ತಿಯ ಬಗ್ಗೆ ಅರಿವಾಗುತ್ತೆ. ಅವರೆಲ್ಲ ಇವತ್ತಿಗೂ ಸಹಿತ ನಮ್ಮ ಎರೇಬೂದಿಯಾಳ ಗ್ರಾಮದ ಬಸವೇಶ್ವರನ ಭಕ್ತರು ನಾಡಿನ ತುಂಬೆಲ್ಲ ಹರಡಿದ್ದಾರೆ. ನಾನು ಕಂಡುಕೊಂಡಂಥ ಒಂದು ಸಣ್ಣ ದೃಷ್ಟಾಂತವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಸಾರಿ ನಾನು ಹಾವೇರಿಯಿಂದ ಹೈವೇ NH4ನಲ್ಲಿ ತೌರ್ಮೇಳಿ ಕ್ರಾಸ್ನಲ್ಲಿ ನಿಂತಿದ್ದೆ. ಒಂದು ಎರೇಬೂದಿಯಾಳ ಬಸವೇಶ್ವರ ಪ್ರಸನ್ನ ಅನ್ನುವಂಥ ಒಂದು ವಾಹನ ಬಂತು. ಅದು ಮಹೀಂದ್ರ ವಾಹನ. ಅವರು ಪ್ಯಾಸೆಂಜರನ್ನು ಹತ್ತಿಸಿಕೊಂಡು ಹಾವೇರಿಯಿಂದ ಸವಣೂರಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಿದಂಥವ್ರು. ನಾನಾಗ ಆ ವಾಹನದ ಬೋರ್ಡನ್ನು ನೋಡಿದೆ. ಇದು ನಮ್ಮೂರದೇ ವಾಹನ ಅನ್ನೋ ಅಂತಂದೆ. ಆದರೂ ಅಲ್ಲಿ ಕಾಣುವಂಥ ಜನ ಅವರೆಲ್ಲ ಬೇರೆ ಆದರೂ ಆ ಗಾಡಿಯನ್ನು ಹತ್ತಿದೆ. ಪೂರ್ತಿ ತುಂಬಿತ್ತದ ಗಾಡಿ, ಮುಂದೆ ಡ್ರೈವರ್ನ ತೆಕ್ಕ ಹತ್ತಿದೆ. ಹತ್ತಿ ಎರೇಬೂದಿಯಾಳ ಬಸವೇಶ್ವರ ಪ್ರಸನ್ನ ಅಂತ ಐತಲ್ಪ, ಇದು ಯಾವ ಊರ್ದು ಅಂತ ಕೇಳಿದೆ. ಅವ ಹಾವೇರಿ ಇದ್ರಿ, ಅದು ಗೋಧಿಯವ್ರ ಮಂತ್ಯಂದವ್ರದ್ದು ಅಂತ ಹೇಳಿದ. ನಾನು ಅವ ಹಿಂದೆ ಹಣವನ್ನು ವಸೂಲು ಮಾಡುವಂಥ ಕಂಡಕ್ಟರ್, ನಿಮ್ಮ ಟಿಕೆಟಿನ ಹಣ ಕೊಡಿ ಅಂದ. 10 ರೂಪಾಯಿ ಕೊಟ್ಟೆ. ಮುಂದೆ ಅಲ್ಲಿ ಮಣ್ಣೂರು ಅಂತಿದೆ, ಮಣ್ಣೂರಿಗೆ ಬರುವೊಳಗೆ ಡ್ರೈವರ್ ಅದನ್ನೇ ಕೇಳಿದ್ರಿ ನೀವು ಅಂತ ನನ್ನ ಮರು ಪ್ರಶ್ನೆ ಮಾಡಿದ. ಇಲ್ಲಪ್ಪ, ನಾನು ಬಸವೇಶ್ವರನ ಅರ್ಚಕ ಅದೀನಿ ಅಂದೆ. ಸವಣೂರಿಗೆ ಇಳಿದ್ರೊಳಗೆ ಬಂದು ನನಗೆ 101 ರೂಪಾಯಿ ಕಾಣಿಕೆ ಕೊಟ್ಟು ನನ್ನ ಕಾಲ್ಸ ಮಾಡಿ ನಾನು ಬಸವೇಶ್ವರನ ಆರಾಧ್ಯ ಭಕ್ತ ಅದೇನ್ರಿ ಅಂದ. ಇಲ್ಲಪ್ಪ, ನಾನು ಉದ್ಯೋಗ ಇಲ್ಲಿ ಮಾಡ್ತೀನಿ, ನಮ್ಮ ಊರಿಗೆ ಬಾ, ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳು, ನಮ್ಮ ಬಸವೇಶ್ವರನ ಒಂದು ಕೃಪೆಯನ್ನು ಪಡ್ಕೊ, ಪ್ರತಿ ವರ್ಷನೂ ಹೋಗ್ತೀನಿ, ನೀವು ನಮ್ಮ ಊರಿಗೆ ಬರಲೇಬೇಕು ಅಂತ ತಮ್ಮ ಮನೆ ಕರ್ಕೊಂಡೋಗಿ ನನ್ನನ್ನು ಗುರುವಿನಕ್ಕಿಂತ ಹೆಚ್ಚು, ನಾನು ಗುರು ಅಲ್ಲಪ್ಪ, ನಾನು ಅರ್ಚಕ, ನಾನು ಈ ರೀತಿ ಇಲ್ಲ, ನಮ್ಮ ಬಸವಣ್ಣನ ಅರ್ಚಕರು ನೀವು ಅಂತ ನಾನು ಬಿಡದೆ ನನ್ನ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಕಂಡುಕೊಂಡಂಥ ಕಥೆಯನ್ನು ಅವರ ಮನಸ್ಸಿನಲ್ಲಿ ನಮ್ಮ ಎರೇಬೂದಿಯಾಳ ಗ್ರಾಮದ ಬಸವಣ್ಣ ದಿವ್ಯ ಶಕ್ತಿಯಾಗಿ ಮೂಡ್ಯಾನ. ಅದೇ ರೀತಿಯಾಗಿ ಪ್ರತಿ ವರ್ಷ ದವಂದ ಹುಣ್ಣಿಮೆ ದಿವಸ ನಡೆಯುವಂಥ ಈ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಶಿರ್ವಡಿಗೆಯ ಭಕ್ತರು ಅನೇಕ ಜನ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇನ್ನು ಕೊಡ್ಲಿ ಅವರು ಅಂತೇಳಿ ಇಲ್ಲೇ ಸುಲ್ತಾನ್ಪುರದವರು, ಅವರು DDPI, ಅವರೆಲ್ಲ ದೊಡ್ಡದಾದಂಥ ಸೇವೆಯನ್ನು ಸಲ್ಲಿಸಿದರು. ನಂತರ ಹೋದ ಒಂದು ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದಲ್ಲಿ ನಾವು ಮಧ್ಯಾಹ್ನದಲ್ಲಿ ಕುಳಿತಾಗ ಮಠ ಬಹಳ ಬಿಸಿಲಿತ್ತು. ಒಂದು ವಾಹನ ಬಂತು, ಕಾರು, ಅದರಲ್ಲಿ ಗಂಡ ಹೆಂಡತಿ ಇಬ್ಬಳಾರು ಇಳಿದು ಬಸವಣ್ಣನಿಗೆ ಕಾರ್ತಿಕ ಹಚ್ತೀವಿ ನಾವು ಅಂತ ಒಳಗೆ ಬಂದರು. ಆಗ ಅರ್ಚಕರು ಯಾರೂ ಇರಲಿಲ್ಲ, ನಾನು ಹೊರಗೆ ಕೂತ್ಕೊಂಡಿದ್ದೆ. ಇಲ್ಲಿ ಪೂಜಾರಿ ಯಾರು ಇಲ್ಲನ್ರಿ ಅಂತ ಕೇಳಿದರು. ನಾ ಅದೇ ನೀ ಅಂತ ಹೋದೆ. ನಾನು ಒಳಗೆ ಹೋಗಿ ಪೂಜೆ ಮಾಡಿ ಅವರಿಗೆ ತೀರ್ಥ ಪ್ರಸಾದಗಳನ್ನು ಅರ್ಪಿಸಿ ಮಂತ್ರಗಳನ್ನು ನೀಡಿ ಎಲ್ಲ ವಿಚಾರಗಳನ್ನು ಮಾಡಿದಾಗ ಅವರು ಈ ದೇವಸ್ಥಾನದ ಬಗ್ಗೆ ಕೇಳಿದರು. ನಂತರ ಏನಾದರೂ ಕೆಲಸ ನಡೆದತೇನ್ರಿ ಇಲ್ಲಿ ಅಂದರು. ಅಲ್ಲಿವರೆಗೆ ಅವರ ಪರಿಚಯ ನಾ ಮಾಡಿಕೊಂಡಿರಲಿಲ್ಲ. ಆ ಬಳಿಕ ಇಷ್ಟೆಲ್ಲ ಕೇಳ್ತಿರಲ್ಲ ನೀವು ಯಾರು ಅಂದಾಗ, ನಾನು ಸುಲ್ತಾನ್ಪುರದ ಕೊಡ್ಲಿಯವರ ಕುಟುಂಬದವ, ಇಳಕಲ್ನಲ್ಲಿ ಇದ್ದೀನಿ, ತಾವು ಏನಾದರೂ ನನ್ನಿಂದ ಸಹಾಯ ಬೇಕು ಅಂದರೆ ಕೇಳ್ಬೋದು ದೇವಸ್ಥಾನಕ್ಕೆ ಅಂತ ಅನ್ನುವಂಥ ಮಾತನಾಡಿದಾಗ ಅವಂಗೆಲ್ಲ ದೇವಸ್ಥಾನದ ವರಾಂಡವನ್ನು ತೋರಿಸಿ ಮುಂದೆ ಕಲ್ಯಾಣ ಮಂಟಪದ ಕಾರ್ಯ ನಡೀತಾ ಇದೆ, ದಯಮಾಡಿ ತಾವು ಇದಕ್ಕೆ ತಳಕು ಹಾಕಲಿಕ್ಕೆ ನಮಗೆ ಒಳ್ಳೆಯ ಒಂದು ಮಾರ್ಬಲ್ ಕಲ್ಲನ್ನು ಕೊಟ್ಟರೆ ತಮ್ಮ ಒಂದು ಸೇವೆ ಅಮೋಘವಾಗ್ತೈತಿ ಅಂದಾಗ, ಅದೇನು ದೊಡ್ಡಗಾದ್ರಿ, ನಂದ ಫ್ಯಾಕ್ಟ್ರಿ ಐತಿ, ಗ್ರಾನೈಟ್ ಫ್ಯಾಕ್ಟ್ರಿ ಅಂತ ಹೇಳಿ ಆ ವರಾಂಡಕ್ಕೆಲ್ಲ ಪೂರ್ತಿ ಸಾಕಾಗುವಷ್ಟು, ಕಟ್ಟಿಗೆ ಸಾಕಾಗುವಷ್ಟು ಒಂದು ಗ್ರಾನೈಟ್ ಕಲ್ಲನ್ನು ತಮ್ಮ ಸ್ವಂತ ವಾಹನಗಳಲ್ಲಿ ಹೇರಿಸಿ ಕಳಿಸಿದಂಥ ಪ್ರತೀತಿ ಇದೆ. ಗ್ರಾಮದಲ್ಲಿ ಆ ವ್ಯವಸ್ಥಿತವಾಗಿ ಇವತ್ತು ಕಲ್ಯಾಣ ಮಂಟಪ ಕಂಗೊಳಿಸ್ತಾ ಇದೆ. ಈ ಬಸವೇಶ್ವರನ ಒಂದು ಪವಾಡಗಳು ಅನೇಕ. ಗ್ರಾಮದಲ್ಲಿಯ ಜನ ತಾವು ಏನೇ ಬೆಳೆದಿದ್ದರೂ ಪ್ರಥಮದಲ್ಲಿ ಆ ಬಸವೇಶ್ವರನಿಗೆ ಮುಟ್ಟಿಸಲಿ ಅಂತ ಪ್ರತಿ ದಿವಸ ಪ್ರತಿ ಸುಗ್ಗಿ ಕಾಲದಲ್ಲಿ ಜೋಳ, ಗೋಧಿ, ಹೆಸರು, ತಾವು ಒಂದು ಹೊಲದಲ್ಲಿ ಬೆಳೆದಂಥ ಕಾಯಿಪಲ್ಲೆಯನ್ನು ಸಹಿತ ಆ ಬಸವಣ್ಣನಿಗೆ ಮುಟ್ಟಿಸಿ ತಮ್ಮ ಮನೆಯಲ್ಲಿ ಪ್ರಥಮವಾಗಿ ಏನಾದರೂ ಆಕಳು ಎಮ್ಮೆ ಇಳಿದ್ರೆ ಅದರ
ಮಿಡಿಯಾದ ಹಾಲನ್ನು ಸಹಿತ ಇವತ್ತಿಗೂ ಬಸವಣ್ಣನಿಗೆ ಪ್ರಥಮದಲ್ಲಿ ಮುಟ್ಟಿಸುವಂತಹ ವ್ಯವಸ್ಥೆ ಇದೆ. ಪ್ರತಿ ವರ್ಷ ಅನೇಕ ಶಿವಾಚಾರ್ಯರು ಗ್ರಾಮಕ್ಕೆ ಆಗಮಿಸಿ ಗ್ರಾಮದ ಸಕಲ ಸದ್ಭಕ್ತರನ್ನು ಆಶೀರ್ವದಿಸುವಂತ ಒಂದು ಪ್ರತೀತಿ ಇದೆ. ಸುಮಾರು 1960 ಶ್ರೀ ಜಗದ್ಗುರು ಲಿಂಗೈಕ್ಯ ಗಂಗಾಧರ ಶಿವಾಚಾರ್ಯರು ಬಾಳೆಹೊನ್ನೂರಿನ ಜಗದ್ಗುರುಗಳ ಉತ್ಸವವಾದಂಥ ಉದಾಹರಣೆ ಇದೆ. 1966 ರಂಭಾಪುರಿ ಪೀಠದ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯರ ಹಾಗೂ ಶ್ರೀಶೈಲ ಪೀಠದ ಜಗದ್ಗುರುಗಳ ಉತ್ಸವವಾದಂಥ ಉದಾಹರಣೆ ಇದೆ. ನಂತರದಲ್ಲಿ ಕೇದಾರದ ಪೀಠದ ಜಗದ್ಗುರುಗಳು ಸಹಿತ ಒಂದು ಬಾರಿ ಇಲ್ಲೇ ಲಿಂಗ ಪೂಜೆಯನ್ನು ಕೈಕೊಂಡಂತಹ ಉದಾಹರಣೆ ಇದೆ. ತದನಂತರದಲ್ಲಿ 93 ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವವು ನಡೆದಂತಹ ಉದಾಹರಣೆಗಳಿವೆ. ಇನ್ನು ಇದರ ಜೊತೆಗೆ ನಾಡಿನ ಅನೇಕ ಗಣ್ಯಮಾನ್ಯರು ಗುರುಗಳು ಈ ಗ್ರಾಮಕ್ಕೆ ಆಗಮಿಸಿ ಈ ಗ್ರಾಮದ ಒಂದು ಆರಾಧ್ಯ ದೈವ ಬಸವೇಶ್ವರ ನಂದೀಶ್ವರನ ಸಮಗ್ರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷದಿಂದ ವರ್ಷ ಈ ಗ್ರಾಮದ ನಂದೀಶ್ವರನ ಜಾತ್ರಾ ಮಹೋತ್ಸವ ಒಳ್ಳೆಯ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ನಡೀತಾ ಬಂದಂಥ ಉದಾಹರಣೆ ಇದೆ. ಇಷ್ಟು ಹೇಳಿ ನನ್ನ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಬಸವೇಶ್ವರನ ಪಾದಕ್ಕೆ ಅರ್ಪಿಸುತ್ತಿದ್ದೆ. ಆರನೇ ಪವಾಡ ಅದು ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಎರೆ ಪೂಜಾರದಲ್ಲಿ ಪೂರ್ವೋತ್ತರ ಸಂಗತಿದ್ದಿಲ್ಲ, ನಾವು ಕಾರಡಿಗೆ ಹೋಗಿ ಬರ್ತಾ ಇದ್ದೀವಿ. ಅದೇ ಒಂದು ದೇವರಂತ ತಿಳ್ಕೊಂಡು ನಮ್ಮ ಮನೆ ದೇವರಂತ ಭಾವನೆ ಮಾಡಿಕೊಂಡು ಪ್ರತಿ ಹೋಗ್ತಾ ಇದ್ವಿ. ಇನ್ನು ವಿಶೇಷವಾಗಿ ಯಾವ ಬಸವಣ್ಣನ ಲೀಲಾಮೃತದಲ್ಲೇ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ನಡೆದು ಹೋಯಿತು. ಯಾವ ಹಿಂದೆ ಹಿರಿಯ ಪೂಜೆ ಆಳ ಗ್ರಾಮ ಸಾಂಗಲಿ ಸಂಸ್ಥಾನಿಕರಿಗೆ ಒಳಪಟ್ಟ ಗ್ರಾಮವೂ ಆಗಿತ್ತು. ಶಿರಹಟ್ಟಿ ತಾಲೂಕು ಸಾಂಗಲಿ ಸಂಸ್ಥಾನದಲ್ಲಿ ಒಳಪಟ್ಟ ಗ್ರಾಮ. ಯಾವ ಸಾಂಗಲಿ ಮಹಾರಾಜರು ಪ್ರತಿ ವರ್ಷ ಬಂದು ಆ ಬಸವಣ್ಣನಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗ್ತಾ ಇದ್ರು. ಒಂದು ಸಮಯ ಬಂದು ಯಾವ ಮಹಾರಾಜರ ತನ್ನ ಕಾಲಲ್ಲಿ ಮೆಟ್ಟಿರ್ತಕ್ಕಂಥ ಮೆರುಪುಗಳನ್ನು ಕಳಿಸದೆ ಹಾಗೆ ದೇವಸ್ಥಾನಕ್ಕೆ ಒಳಗೆ ಹೋಗಿಬಿಟ್ರು. ಒಳಗೆ ಹೋಗಿ ನಮಸ್ಕಾರ ಮಾಡ್ತಕ್ಕಂಥ ಸಮಯದಲ್ಲಿ ಏನಾಯಿತು, ಎರಡು ಕಣ್ಣು ಕಾಣದಂತಾದವು. ಆಗ ಎಲ್ಲ ಕೂಡಿರ್ತಕ್ಕಂಥ ಜನ ಗಾಬರಾದರು. ಏನಪ್ಪ ಇದು, ಈ ಪ್ರಕಾರ ಯಾಕಾಯಿತು ಅಂತ ತಿಳ್ಕೊಂಡು ಕ್ಷಮಾ ಕೇಳ್ತಾರೆ. ಯಾರು? ಸಂಗಲಿ ಮಹಾರಾಜ. ಆಗ ಹೇಳಿದರು ಅರ್ಚಕರು, ಅಪ್ಪ ಆ ಕಾಲಲ್ಲಿರ್ತಕ್ಕಂಥ ಮಡಬುಗಳನ್ನು ತೆಗೆಯ ಅಂತ ತಿಳ್ಕೊಂಡು ತೆಗೆದು ಕ್ಷಮಾ ಬೇಡಿಕೊಂಡು ಆ ತೀರ್ಥ ಆಧಾರ ಅನ್ನತಕ್ಕಂಥದ್ದನ್ನು ಆ ಕಣ್ಣಿಗೆ ಹಚ್ಚಿದಾಗ ಪಕ್ಕದ ಆ ಎರಡು ಕಣ್ಣು ಬರ್ತಾವೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಲೀಲೆಯನ್ನು ಮಾಡಿದ್ದಾನೆ ಎರೆ ಪೂಜಾಳ ಬಸವಣ್ಣ. ಆ ರೀತಿ ಅವರ ಸವಿ ನೆನಪಿಗಾಗಿ ಇಲ್ಲಿವರೆಗೂ ಆ ನಂದಾದೀಪದ ಖರ್ಚನ್ನು ಸಾಂಗಲಿ ಮಹಾರಾಜರ ಮನೆಯಿಂದ ಬರ್ತಾ ಐತೆ. ಇದರ ಪ್ರತ್ಯಕ್ಷ ನೀವು ನೋಡಬಹುದು. ಆದರೆ ಇಲ್ಲೊಂದು ನೆನಪಿಡಬೇಕು, ಎಲ್ಲಿಯಾದರೂ ಗುಗ್ಗಳ ಮಾಡಕ್ಕೆ ಪೂರ್ವಂತರು ಹೋದ್ರೆ ನಾವೊಂದು ಕಾಯಿಯಲ್ಲೇ ಪಾದದಲ್ಲಿ ಇಟ್ಟೋಗ್ತೀವಿ. ಆ ಬಸವಣ್ಣನ ಗದ್ದಿಗೆ ಮೇಲೆ ಒಂದು ಕಾಯಿ ಇಟ್ಟು, ಅಪ್ಪ ಬಸವೇಶ ಹಸಿರುವಾಗಿದ್ದಾಗ ನಮ್ಮ ತಂದೆ ಮಕ್ಕಳ ನಾವು ಹಸಲ ಬಿಟ್ಟು ಹೊರಗೆ ಬಂದಾಗ ನಿನ್ನ ಮಕ್ಕಳಪ್ಪ ಅಂತ ತಿಳ್ಕೊಂಡು ಭಾವನೆ ಮಾಡಿಕೊಂಡು ನಾವು ಗುಗ್ಗಳ ಕಾರ್ಯಕ್ಕೆ ಹೋದಾಗ ಎಲ್ಲಿ ಹೋದರೂ ನಮಗೆ ಯಶಸ್ಸು, ಎಲ್ಲಿ ಹೋದರೂ ನಮಗೆ ಯಶಸ್ಸು. ಎರೆ ಪೂಜೆ ಪರ್ವಂತ ಅಂದರೆ ಇಡೀ ಜಿಲ್ಲೆಗೆಲ್ಲ ಇಡೀ ಕರ್ನಾಟಕ ಪ್ರಸಿದ್ಧ ಆಗಿರ್ತಕ್ಕಂಥ ಒಂದು ಪರ್ವಂತ ಸಂಘ ಇವತ್ತು ಮೆರೀತಾ ಐತಿ ಎರೆ ಪೂಜಾರದೊಳಗೆ. ಇದು ಯಾರ ಕೃಪಾಶೀರ್ವಾದ ಅಂದರೆ ಆ ಬಸವಣ್ಣನ ಕೃಪಾಶೀರ್ವಾದ. ಬಸವಣ್ಣನ ಬಗ್ಗೆ ಉದಾಸೀನತೆಯನ್ನು ತಾತ ಈ ಕಾಲದಲ್ಲಿ ಎಷ್ಟೋ ನಡೀತಾ ಐತೆ, ಅದು ಒಳ್ಳೆಯದಲ್ಲ. ಯಾವ ಬಸವಣ್ಣ ಪರಮಾತ್ಮ ಕೈಲಾಸದಲ್ಲಿರ್ತಕ್ಕಂಥ ಪರಮಾತ್ಮ ಆತನಿಗೆ ಆಶೀರ್ವಾದ ಮಾಡ್ಯಾರ, ಏನು ಅಪ್ಪ ನಿಂದು ಅದ್ಭುತವಾದ ಶಕ್ತಿ ಬಂದಾನೆ ಏನು ಅಂತ ತಿಳ್ಕೊಂಡು ಬಸವಣ್ಣ ದ್ವಿತೀಯ ಶಂಭು ಅನ್ನತಕ್ಕಂಥ ಕಿತಾಬ್ ಕೊಟ್ಟಾನ. ಅವನು ಈಗಿನ ಕಾಲದವರು ಅನಾದರ ಮಾಡ್ತಾರೆ, ಬಸವ ಅನ್ನಕ್ಕೆ ಅವ್ರಿಗೆ ನಾಶಿಗೆ ಬರ್ತಾಯ್ತು, ಅದರಿಂದ ಉದ್ಧಾರ ಆಗೋದಲ್ಲ. ಬಸವನೆಂದರೆ ಪಾಪ ದಸಿಗಟ್ಟು ಓಡುವುದು, ಕರ್ಮ ನಿರ್ಮಲವಾದ ಪ್ರಮಥ ನಡೆಯುವ ಸಂಘನ ಬಸವ ಅಂತ ತಿಳ್ಕೊಂಡು ಆಡ್ಯಾರ. ಯಾವ ಬಸವಣ್ಣನ ಬಗ್ಗೆ ಅನೇಕ ಮಹನೀಯರು ಬರ್ತಾರೆ.
ಶ್ರೀ ಮಹಾವೃಷಭಾಧೀಪ ಪ್ರಸಿದ್ಧ ನಾಮ ಬಸವಲಿಂಗ ಧಾಮ ನಿಧಿ ಸಿಕ್ಕಿ ಎಂದು ಕೋಟಿ ಧಾಮ ಸೀಮ ಬಸವಲಿಂಗ ತತ್ವಮಶಬದ ಐಕ್ಯ ವಚನ ಧರ್ಮಯುಕ್ತ ಬಸವಲಿಂಗ ಘೋರ ಪಾಪ ತೋಷ ಕುಂಜ ಕೊಜಕುಠಾರ ಬಸವಲಿಂಗ ಸಾರವೀರ ಶೈವ ಸಭೆ ಚಕ್ರವರ್ತಿ ಬಸವಲಿಂಗ ವೇದಗಳಿಗೆ ನಿಲುಕದಾತ ನೀನು ಬಸವಲಿಂಗ ನಾದಮೂರ್ತಿ ಅನ್ನದ ಕ್ರೋಧ ಬಳಿಯ ಬಸವಲಿಂಗ ಹಲವು ಜನ್ಮ ಜನಗಳಲ್ಲಿ ಬಳಲಿ ಬಂದೆ ಬಸವಲಿಂಗ ಹಲವು ಮಾತು ಜಾತಕನ್ನು ಬಳದ ಸಲೋ ಬಸವಲಿಂಗ ತಪ್ಪು ಎನ್ನುಳ್ಳುಂಟು ಬಹಳ ಒಪ್ಪಿಕೊಳ್ಳುವ ಬಸವಲಿಂಗ ಒಪ್ಪಿಕೊಂಡು ನಿನ್ನ ಪಾದಗಳನ್ನು ತೋರು ಬಸವಲಿಂಗ ಜೈನಮಸ್ತು ಕೂಡಲಾದ ಸಣ್ಣನಾರಿದ ಬಸವಲಿಂಗ ಮುತ್ತು ಮಾಡಿದಯ್ಯ ಜೋಳ ಬಸವಜ್ಜ ನೋಡಿ ಬಸವಲಿಂಗ ಸತ್ತವಂಗೆ ಬರಲಿ ಪ್ರಾಣವಿತ್ತು ಬೆರೆದ ಬಸವಲಿಂಗ ನಿನ್ನ ನಾಮ ನಿಜದವರು ನೆನೆದವರು ಅಮರರಹರ ಬಸವಲಿಂಗ ಸತ್ತು ಚಿತ್ತಾನಂದ ರೂಪ ಪಲಕೆ ಇಟ್ಟ ಬಸವಲಿಂಗ ಜೈನಮಸ್ತುನಿಗೆ ಜೈತಯ್ಯ ಬಸವಲಿಂಗ ಜೈನಮಸ್ತು ಕೂಡಲಾದ ಸಣ್ಣನಾರಿದ ಬಸವಲಿಂಗ ಕೊಂಜಿ ಶೋಭನಾಥನ ಮೇಲೆ ಲಿಂಗ ಪಡೆದ ಬಸವಲಿಂಗ ಅಂದದೋಳಿಸಿ ವೈಕ್ಯರಗಲ್ಲಿ ಬರೆದ ಬಸವಲಿಂಗ ಮೈಲಾರು ಬಸವಲಿಂಗ ಶರಣರು ಈ ಪ್ರಕಾರವಾಗಿ ಬಸವಣ್ಣನ ಚರಿತ್ರೆಯನ್ನ ಹಾಡಿದ್ದಾರೆ. ಯಾವ ಬಸವಣ್ಣನ ದೇವಸ್ಥಾನ ಇತ್ತಿತ್ತಲಾಗಿ ಒಳ್ಳೆಯ ವೈಭವದಿಂದ ತಯಾರಾಗಿದೆ. ಯಾವ ಮಂದಿರ ಚಾವಣಿ ಕಲ್ಯಾಣ ಮಂಟಪ ಎಡಭಾಗದಲ್ಲಿರ್ತಕ್ಕಂಥ ಬಲಭಾಗದಲ್ಲಿರ್ತಕ್ಕಂಥ ಈಶ್ವರ ಮತ್ತು ನಂದಿ ಎದುರು ಮುಖದ ಹನುಮಂತ ದೇವ ಇವರು ನೋಡಲಿಕ್ಕೆ ಒಳ್ಳೆ ಅಮೋಘವಾಗಿ ಕಾಣ್ತಾ ಇದ್ದಾರೆ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಖೋರ ಸುಧಾರಿ ಬರನೌ ರಘುಬರ ವಿಮಲ ಜಸು ಜೋದಾಯ ಕುಪಾಲಿಚಾರಿ
ಶ್ರಾವಣ ಮಾಸದಿ ಅನುದಿನ ನಿನಗೆ ರುದ್ರ ಪೂಜೆ ಅಭಿಷೇಕವು ಬಸವ ಮಂಗಳ ನಿನಗೆ ಮಂಗಳ ನಿನಗೆ ಲೋಕವ ಕಾಯುವ ಕಾರುಣ್ಯ ಮೂರ್ತಿ ಮಂಗಳ ನಿನಗೆ ಮಂಗಳ ನಿನಗೆ ಶಿವನ ವಾಹನನೆ ಮಂಗಳ ನಿನಗೆ ಮಂಗಳ ನಿನಗೆ ಮಂಗಳ ನಿನಗೆ ಮಂಗಳ ನಿನಗೆ ಮಂಗಳ ನಿನಗೆ ಮಂಗಳ ನಿನಗೆ ಮಂಗಳ ನಿನಗೆ. ಆ ನಂತರ ಯಾವ ಆದಿಶಕ್ತಿ ಪಾರ್ವತಾದೇವಿ ಜಾಮವನ ರೂಪವಾಗಿ ಬಲಭಾಗದಲ್ಲಿ ಅವಳು ಕೂಡ ಹೊರತು ಮಾಡಿದ್ದಾಳೆ. ಗ್ರಾಮದ ವೈಭವವನ್ನು ನೋಡಬೇಕು ಅನ್ನತಕ್ಕಂಥ ವಿಚಾರದಿಂದ ನರಾಕಡಿಯಲ್ಲಿ ಕಲ್ವೇಶ್ವರ ಮುಂದಕ್ಕೆ ಬಂದರೆ ಉತ್ತಮ ಆದಿಶಕ್ತಿ, ಅದಕ್ಕೂ ಸ್ವಲ್ಪ ಮುಂದಕ್ಕೆ ಹೋದರೆ ಗುಡ್ಡದ ಮಹಿಳಾ ಲಿಂಗೇಶ. ಹೀಗೆ ಊರಲ್ಲಿ ಅಷ್ಟೇ ಅಲ್ಲ, ಊರ ಹೊರಭಾಗದಲ್ಲಿರುವ ಅನೇಕ ದೇವಸ್ಥಾನಗಳು ಕೂಡ ಒಳ್ಳೆ ವೈಭವವಾಗಿ ತಯಾರಾಗಿವೆ. ಯಾವ ಎರೆ ಬೂದಾಳ ಗ್ರಾಮ ಭಕ್ತಿಯಲ್ಲೇ ಅಮೋಘವಾಗಿರ್ತಕ್ಕಂತಹ ಧಾಮ. ಅದಕ್ಕೆ ಸಾಹಿತ್ಯ ಹೇಳಾನ, ಭಕ್ತಿಯೋಳ್ ಮಿಗಿಲನಿಬ ಮಹಾಸದ್ಭಕ್ತ ನಿಮ್ಮ ರಾಜಪದು ಈ ಪುರ ಮುಕ್ತ ಕ್ಷೇತ್ರದ ತೆರದಿ ಶೋಭಿಸುತ್ತಿರುವುದು ಭಕ್ತದಲ್ಲಿ. ಎತ್ತರದ ಗುಡಿ ಗೋಪುರವು ಕೈಯೆತ್ತಿ ಕರೆವವು ಭಕ್ತ ಜನಗಳ ಪತ್ತು ಬೆರೆಯುತ್ತಿರುವುದು ಎರೆ ಉಜಾಳ ನಾಮವನ್ನು. ಅಂತ ಯಾವ ಪ್ರಕಾರವಾಗೈತಿ ಪವಿತ್ರವಾಗಿ ಕಾಶಿ ಕ್ಷೇತ್ರದಪ್ಪ ಅನ್ನತಕ್ಕಂಥ ಒಂದು ಸದ್ವಿಚಾರ ಮನಸ್ಸಿನಲ್ಲಿ ಬರಬೇಕು. ಆ ರೀತಿಯಾಗಿರ್ತಕ್ಕಂಥದ್ದು ಇದು ಎರೆ ಉಜಾಳ. ಇನ್ನೂ ಹೇಳ್ತಾ ಇದ್ದಾರೆ ಯಾರ್ಯಾರಿದ್ದಾರೆ ಇಲ್ಲೇ, ಕುರುಬ ಕುಡುವ ಕಲಿಗ ದಾಳರು ಹಡಪಿಗರು ಮುಸ್ಲಿಮ ಬ್ರಾಹ್ಮಣ ಬಡಿಗ ಕಮ್ಮ ರಗಸಗಾಣಿಗರಿರ್ಪರು ಊರಲ್ಲಿ. ಒಳ್ಳೆ ಭಕ್ತಿವಂತ ಊರು, ಬಹಳ ಉತ್ತಮವಾಗಿರ್ತಕ್ಕ ಜನರು ಈ ಊರಲ್ಲಿದ್ದಾರೆ. ಯಾವ ರೀತಿಯಾಗಿ ಕೇಳಲು ಬಗ್ಗೆ ಬಯದವು ಅರ್ಥವ ಕೂಡಿಸುವ ದುರ್ಮಾರ್ಗಿಗಳ ಮನೆ ಮಾಡಿ ಹುಡುಕಿದೆ ಕಾಣಲಿಲ್ಲ ಎನ್ನ ಕಣ್ಣು ಮನಕ್ಕೆ. ಆಶಾಭಾವ ಅನ್ನತಕ್ಕಂಥದ್ದು ಜನರಲ್ಲಿ ಇಲ್ಲ. ಇಷ್ಟು ಭಕ್ತಿವಂತ ಜನಾಂಗದಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಇರು ಎರೆ ಬೂದಿಹಾಳ. ಈ ಎರೆ ಬೂದಿಹಾಳ ಬಸವಣ್ಣನ ಬಗ್ಗೆ ಯಾವ ಸಾಹಿತಿಗಳು ಅನೇಕ ಪ್ರಕಾರವಾಗಿ ಮಾಡ್ಯಾರ. ಅವನ ಒಂದು ಸುಪ್ರಭಾತ ಕೂಡ ಐತೆ, ಪದ ಪದ್ಯಗಳು ಅದಾವ, ಭಜನಾ ಪದ ಅದಾವ. ಹಾಗೆ ಆ ಕಲ್ಯಾಣ ಬಸವಣ್ಣನ ಒಂದು ಸುಪ್ರಭಾತವೂ ಕೂಡ ಐತೆ. ಅದು ಈ ರೀತಿಯಾಗಿ ಧರೆಗದಿ ಕವೆನ್ನಿಸಿ ಮೆರವ ಬಾಗೆಯ ಮಾಡಿ ಪುರದೊಳಗೆ ಅವತಾರ ಗೈದು ಬಂದವನೇ ವರವೀರ ಶೈವ ಮತ ಉದ್ಧರಿಸಿ ಶಿವ ತತ್ವ ಮೆರಿಸಿದಾತನ ಏಳು ಬೆಳಗಾಯಿ ತೇಳು ಸುಪ್ರಭಾತವು ನಿನಗೆ ಗುರುಬಸವಲಿಂಗ ಕೋಗಿಲೆ ಗಿಳಿನವೆಲ್ಲ ರಾಗ ಮೊಳಗು ತಲಿಹುದು ಆಗಮಿಸುತ್ತಿಹ ರವಿಯು ಜಗವ ಬೆಳಗಲಿಕೆ ಯೋಗಿಗಳ ಋಷಿಗಂದ ಬಂದು ನೆಲಸಿ ಹರಿಲಿ ಬೇಗ ದರ್ಶನ ಭಾಗ್ಯ ನೀಡೇಳು ಬಸವೇಶ ಸುಪ್ರಭಾತವು ನಿನಗೆ ಗುರು ಬಸವಲಿಂಗ ಮಾದರಸ ಮಾದಾಂಬೆ ಪುಣ್ಯ ಗರ್ಭಜ ಧರಿಸಿ ಮೇದಿನಿ ಅನುದ್ಧಾರ ಗೈದಗನ ಮಹಿಮಾ ವೇದಾಗಮಗಳಿಗೆ ನಿನಗದಿರುವ ನಿನ್ನ ಪಾದ ತೋರ ಹೇಳಯ್ಯ ಬೆಳಗಾಯಿ ತೇಳು ಸುಪ್ರಭಾತವು ನಿನಗೆ ಗುರು ಬಸವಲಿಂಗ. ಈ ರೀತಿಯಾಗಿರ್ತಕ್ಕಂಥ ಯಾವ ಬಸವಣ್ಣನ ಒಂದು ಲೀಲಾಮೃತ ಅಮೋಘವಾಗಿರ್ತಕ್ಕಂಥ ಲೀಲಾಮೃತ ಯಾವ ಈ ಬಸವಣ್ಣನ ಲೀಲಾಮೃತವನ್ನು ಬರೆದವರು ಕೇಳಿದ್ರು ನಡಪಡಿಸಿ ನಡೆಸಿದರೆ ದುರಿತಬಾಧೆಗಳು ಮರಣಬಾಧೆಗಳು ಪರಮಾತ್ಮ ಸಲವತಿಯನ್ನು ಅನ್ನತಕ್ಕಂಥ ಒಂದು ಬಿರುದನ್ನೇ ಪರಮಾತ್ಮನ ಆತನಿಗೆ ಕೊಟ್ಟಿದ್ದಾನೆ. ಇಂಥ ಬಸವಣ್ಣನ ಸತ್ಕಥೆಯನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕಲ್ಯಾಣವಾಗಿಲ್ಲ ಅಂತ ಹಾರೈಸಿ ಇಲ್ಲಿಗೆ ಮಹಾಮಂಗಲವನ್ನು ಮಾಡ್ತಾ ಇದ್ದೇವೆ.
ಜಯ ಮಂಗಳಂ ಜಯ ನಮಃ ಪಾರ್ವತಿ ಪತಯ ಶಿವರ ಮಹಾದೇವ. ರಾಮಕ್ಕೆ ಬಲಿದು ಬಂದೆ ಗಟ್ಟಿನ ಗುಡಿಯಲ್ಲಿ ಗಟ್ಟಾಗಿ ನಿಂದೆ ಎರೆ ಬೂದಿ ಬಾಳ ರಾಮಕ್ಕೆ ಬಲಿದು ಬಂದೆ ಗಟ್ಟಿನ ಗುಡಿಯಲ್ಲಿ ಗಟ್ಟಾಗಿ ನಿಂದೆ ಬಂದ ಭಕ್ತರಿಗೆ ಹರತುವ ನೀನೇ ಬಂದ ಭಕ್ತರಿಗೆ ಹರತುವ ನೀನೇ ಶರಣು 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 ಜನಗೆ ಶರಣು ಶರಣಾತಿ ನಂದೀಶ್ವರಾಯ ಪವಡಿಸಿದಂತ ಜಾಗೃತ ನಿಲಯ ಶಂಕರ ಕಿಂಕರ ಬಸವೇಶ್ವರ ಶಂಕರ ಕಿಂಕರ ನಂದೀಶ್ವರ ಶಂಕರ ಕಿಂಕರ ಬಸವೇಶ್ವರ ಶಂಕರ ಕಿಂಕರ ನಂದೀಶ್ವರ ಶರಣು ಶರಣು ಶರಣು
ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರನ್ನ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಕಲರ್ಫುಲ್ ಹುಡುಗರೆಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ ಭಾಷಣ ರೆಡಿ ಇದೆ ಬಾಯ ತುದಿಯಲ್ಲಿ. ರೆಂಟಿಗೆ ತಂದ ಶಾಮಿಯಾನ ಒಳಗೆ ಕೂತು ಧೂಮಪಾನ, ಹೊರಕೆ ಹೊತ್ತಾಯ್ತು ವೇಟಿಂಗ್ ಫಾರ್ ವರದಾನ. ಇರಲಿ ನಿಮ್ಮ ಮತ ನಮ್ಮ ಪಾಲಿಗೆ, ಸುಳ್ಳು ಹೇಳೋರಲ್ಲ ಪ್ಯೂರ್ ನಾಲಿಗೆ. ಹಾಕಿ ಜೈಕಾರ ನಮ್ದೇ ಸರ್ಕಾರ, ನಾವು ಹೆಸರಿಗಷ್ಟ ನಿಮ್ದೇನೆ ಅಧಿಕಾರ. ನಾನೇ ಅಂದ ನನ್ನ ನಾನೇ ಅಂದ ನನ್ನ ನಾನೇ.